ಪರಮ ಪವಿತ್ರವಾದ ದಿವಸ ಅದು. ನಮ್ಮ ಮಹನೀಯರು ಯಾವತ್ತು ಯಾವತ್ತು ಅವತಾರ ಎತ್ತಿದ್ರು, ಹಾಗೆ ಯಾವತ್ತು ತಾವು ವೃಂದಾವನಸ್ಥರಾದ್ರು, ಅಥವಾ ಮತ್ತೊಂದು ಅವರ ಪುಣ್ಯ ಕೆಲಸ ಏನೇನಿದೆ ಆ ದಿವಸ ಎಲ್ಲ ನಾವು ಅವರನ್ನ ನೆನಪಿಸ್ಕೊಳ್ತೀವಿ. ತುಂಬಾ ಪವಿತ್ರ, ಯಾಕಂದ್ರೆ ಅವರು ಬೇಗ ಅನುಗ್ರಹ ಮಾಡ್ಲಿಕ್ಕೆ ಅಂತ ನಮ್ಮನ್ನ ಅಂದಿನ ದಿವಸ ನೋಡ್ತಾ ಇರ್ತಾರೆ. ನಮಗೆ ಇವತ್ತಿನ ದಿವಸ ನಮಗೆ ಗುರುಗಳು ರಾಯರಿದ್ದಾರೆ, ನಮಗೆ ಗುರುವಾರ ಅಂದ್ರೆ ರಾಯರು ನೆನಪಾಗ್ತಾರೆ. ಅದರ ಮುಖಾಂತರ ರಾಯರಿಗೂ ಗುರುಗಳು ಜಯತೀರ್ಥರು. ಅಂತ ಜಯತೀರ್ಥರ ಪುಣ್ಯ ಆರಾಧನಾ ಮಹೋತ್ಸವ ಇವತ್ತು. ಅದರಿಂದ ರಾಯರ ಪ್ರೀತಿ ಸಂಪಾದನೆ ಆಗಬೇಕು ಅಂದ್ರೆ ಜಯತೀರ್ಥರ ಕೃತಿಗಳು, ಜಯತೀರ್ಥರ ಚಿಂತನೆಯನ್ನು ಮಾಡಿದ್ರೆ ಅವರ ಶಿಷ್ಯರಾದ ರಾಯರಿಗೆ ಬಹಳ ಪ್ರೀತಿ ಆಗ್ಲಿಕ್ಕೆ ಖಂಡಿತ ಸಾಧ್ಯತೆ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಜಯತೀರ್ಥರ ಕೆಲವು ವಿಶೇಷ ವಿಷಯಗಳನ್ನ ನೋಡೋಣ. ನಾವು ಮನುಷ್ಯರಿಗೆಲ್ಲ ನಾವೆಲ್ಲ ಹೇಳೋದೇ ಅಂತ ಉಪದೇಶ ಕೊಡ್ತಾರೆ, ನೀವೆಲ್ಲ ಸಂಪಾದನೆ ಮಾಡಬೇಕಾಗಿದೆ ಏನು? ದಾನ, ಭಕ್ತಿ, ಜೊತೆಗೆ ವೈರಾಗ್ಯ, ಮೂರನ್ನ ಪಡೆದ್ರೆ ಮಾತ್ರ ಜೀವನ ಸಾರ್ಥಕ. ನಿಜ, ಅದನ್ನ ಪಡೆಯುವ ಬಗೆ ಹೇಗೆ? ಏನಿರುವ ಮೂರು ವ್ಯಕ್ತಿಗಳನ್ನ, ಮೂರು ಜನರನ್ನ ಹಿಡಿಬೇಕಂತೆ ದೊಡ್ಡ ಮಹನೀಯರು. ಅದನ್ನ ವರ್ಣಿಸ್ತಾ ಹೇಳ್ತಾರೆ, ಶ್ರೀಮತ್ ಕಲ್ಪ ವೃಕ್ಷಸ್ತು ಜಯಾರ್ಯ ಕಾಮಸ್ಮತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿ ತ್ರಯ ಮುದಾಹೃತ. ಮೂರು ಜನ ಮುನಿಗಳಿದ್ದಾರೆ. ಮೂರು ಅಂತ ಯಾಕೆ ಪರಿಗಣಿಸಿದ್ರು ಅಂದ್ರೆ ಮೂರನ್ನ ಪಡಿಬೇಕು ಅಂದ್ರೆ ಈ ಮೂರು ಜನರನ್ನ ಹಿಡಿಬೇಕು ಅಂತ ಅರ್ಥ. ಯಾವ ಮೂರನ್ನ ಪಡಿಬೇಕು? ದಾನ, ಭಕ್ತಿ, ವೈರಾಗ್ಯ. ಇದ ನಮಗೆ ರಾಯರು ಮತ್ತೆ ವ್ಯಾಸರಾಜರು ಇವರೆಲ್ಲ ಹಿಡಿದ್ರೆ ನಮಗೆ ಸಿಗೋದೇನು? ಭಕ್ತಿ. ದೇವರಲ್ಲಿ ಗುರುಗಳಲ್ಲಿ ಮಾಡಬೇಕಾದ ಭಕ್ತಿ ಯಾವ ರೀತಿ ಅನ್ನೋದು ನಮಗೆ ಗುರುಗಳನ್ನ, ರಾಯರನ್ನ ಹಾಗೆ ವ್ಯಾಸರಾಜರನ್ನ ಹಿಡಿದ್ರೆ ನಮಗೆ ಸಿಗತ್ತೆ. ಯಾಕೆಂದ್ರೆ ಪ್ರಹ್ಲಾದರಾಜ ತಾನು ಎಷ್ಟು ದೇವರ ಭಕ್ತ, ಆ ದೇವರ ಮೇಲೆ ಮಾಡುವ ಭಕ್ತಿ ಹೇಗಿರ್ಬೇಕು ಅಂತ ಪ್ರಹ್ಲಾದರಾಜನನ್ನ ನೋಡೇ ನಾವು ಕಲಿಬೇಕು. ಎಷ್ಟೇ ಕಷ್ಟ ಬಂದರು, ಯಾವುದೇ ರೀತಿ ತನ್ನ ತಂದೆ ಸ್ವಯಂ ಹಿರಣ್ಯ ಕಶಿಪು ಅಷ್ಟು ತೊಂದರೆ ಕೊಟ್ಟರು, ತಾನು ಯಾವುದನ್ನು ಲೆಕ್ಕ ಹಾಕದೆ ತಾನು ಮಾತ್ರ ಯಾವಾಗಲೂ ಹರಿಹರಿ ಇಂತಲೇ ನರಹರಿಯಲ್ಲಿ ಉಳಿದವರು ಪ್ರಹ್ಲಾದರಾಜರು. ಆ ಪ್ರಹ್ಲಾದರಾಜರೇ ನಮ್ಮ ರಾಯರು, ವ್ಯಾಸರಾಜರು. ಅದನ್ನ ಭಕ್ತಿ ನಮಗೆ ಸಿಗಬೇಕು ಅಂದ್ರೆ ಅದು ರಾಯರನ್ನ ನಾವು ಹಿಡಿಬೇಕು. ಇನ್ನು ವೈರಾಗ್ಯ ಬೇಕು ಅಂದ್ರೆ ಇಂದಿನ ದಿವಸ ಆರಾಧ್ಯ ಮೂರ್ತಿಗಳು ನಮಗೆ ಜಯತೀರ್ಥರು. ಜಯತೀರ್ಥರನ್ನ ಹಿಡಿದ್ರೆ ವೈರಾಗ್ಯ ಬರುತ್ತೆ ಅಂತ. ಯಾಕೆಂದ್ರೆ ಅವರು ನ್ಯಾಯಸುಧ ಗ್ರಂಥ ಬರೆದ್ರು. ನ್ಯಾಯಸುಧ ಗ್ರಂಥ ಬರಿಬೇಕಾದ್ರೆ ವೈರಾಗ್ಯ ಖಂಡಿತ ಇರಲೇಬೇಕು. ಅವ್ರು ಆ ಕಡೆ ಈ ಕಡೆ ತಲೆ ಹಾಕೋ ಹಾಗೆ ಇಲ್ಲ, ಅಲ್ಲೇ ಮುಳುಗಿರ್ಬೇಕು. ಅಷ್ಟು ಕಷ್ಟ ಬರಬೇಕು. ಯಾಕೆಂದ್ರೆ ನ್ಯಾಯಸುಧ ಗ್ರಂಥ ನೀವು ಒಂದು ಲೈನ್ ಅನ್ನ ಎಣಿಸ್ತಾ ಹೋದ್ರೆ 27,000 ಮೇಲೆ ಇದೆ ಲೈನ್, 27,000 ಮೇಲೆ. ಅಷ್ಟು
ಹತ್ತು ವಾಕ್ಯಗಳನ್ನ ಬರೀಬೇಕು ಅಂದ್ರೆ ಅದು ಯಾವುದೋ ಒಂದು ಹೊಸದಾಗಿ ಸ್ವತಂತ್ರವಾಗಿ ಇದ್ದಾಗಿದೆ. ಎಲ್ಲ ಸ್ವತಂತ್ರ ವಿಚಾರ, ಹೊಸ ಹೊಸ ವಿಚಾರಗಳನ್ನ ಅಲ್ಲಿ ಜಯತೀರ್ಥರು ಹಾಕಿದ್ದಾರೆ. ಅಷ್ಟನ್ನ ಬರಿಬೇಕು ಅಂದ್ರೆ ಹೇಗ್ ಸಾಧ್ಯ ಅಂದ್ರೆ ಅದಕ್ಕೆ ಮಾತ್ರ ಹೇಳ್ತಾರೆ. ವೈಶ್ವನಾಥಿ ನಾರಾಯಣ ಷಣ್ಮುಜ ಅವ್ರು ಹೇಳ್ತಾರೆ ಜಯತೀರ್ಥರ ಬಗ್ಗೆ. ನ್ಯಾಯಸುಧ ಬರೀತಾ ಹೇಗ್ ಬರೋದು ಇವರು ಅಂದ್ರೆ ಬೆಳಗ್ಗೆಯಿಂದ ಅವ್ರ ದಿನಚರಿ ಇವ್ರು ಇಷ್ಟು ಬರಿಬೇಕು ಅಂದ್ರೆ ಅದು ಆರು ತಿಂಗಳ ಕಾಲದಲ್ಲಿ ನ್ಯಾಯಸುಧ ಅಂತ ಬರೆದಿದ್ದು ಮುಗಿಸಿದ್ರೆ ಮುಗಿಸಿದ್ರು. ಆರು ತಿಂಗಳ ಕಾಲ ಇವರ ದಿನಚರಿ ಹೇಗಿತ್ತು ಅಂದ್ರೆ ಬೆಳಗ್ಗೆ ಅವರು ಶಿಷ್ಯರಿಗೆಲ್ಲ ಪಾಠ ಮಾಡ್ಲಿಕ್ಕೆ ಪ್ರಾರಂಭ ಮಾಡೋದು ಬೆಳಗ್ಗೆ, ಅದು ರಾತ್ರಿಯವರೆಗೂ ಆಗಿ ಅವರ ಪೂಜೆ ಎಲ್ಲ ಜೊತೆಗೆ ಇದು ಕೂಡ ಪಾಠ ರಾತ್ರಿವರೆಗೂ ಪಾಠ ಆಯ್ತು. ನಾವೆಲ್ಲ ಯೋಚಿಸ್ತೀವಿ ಬೆಳಗ್ಗೆಯಿಂದ ರಾತ್ರಿ ಗುರುಗಳು ಪಾಠ ಮಾಡ್ತಾರೆ ಅಂದ್ರೆ ಇನ್ ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಖಂಡಿತ ಹೊರಟೆ ಚೆನ್ನಾಗಿ ನಿದ್ದೆ ಹೊಡೆದಿರ್ತಾರೆ ಅಂತ. ನಾವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರ್ ಹತ್ತು ಪಾಠದಲ್ಲಿ ನಿದ್ದೆ ಹೊಡಿತಾ ಇರ್ತೀವಿ ಅಂತವ್ರ ನಿರಂತರ ಪಾಠ ಮಾಡಿ ಜಯತೀರ್ಥರು ಪೂರ್ಣ ರಾತ್ರಿ ಏನ್ ಮಾಡಿದ್ರು ರಾತ್ರಿ ನ್ಯಾಯಸುಧ ಗ್ರಂಥದಲ್ಲಿ ಶುರು ಮಾಡಿದ್ರು. ಎಲ್ಲಿವರೆಗೆ ಬೆಳಗಿನ ಜಾವದವರೆಗೆ ಮತ್ತೆ ಬೆಳಗ್ಗೆ ಅದೇ ರೀತಿ ಮತ್ತೆ ಪಾಠ ಶುರು ದೇವರ ಪೂಜೆ ಇತ್ಯಾದಿ ಅಂದ್ರೆ ಆರು ತಿಂಗಳುಗಳ ಕಾಲ ನಿದ್ರೆ ಇಲ್ಲ ಅಂತ. ನಿದ್ರೆನೇ ಇಲ್ಲದೆ ನ್ಯಾಯಸುಧ ಅಂತ ಒಂದು ಗ್ರಂಥವನ್ನ ಒಂದು ದಿವಸ ಆಚೆ ಈಚೆ ನಿದ್ದೆ ಕೆಟ್ಟರೆ ಏನು ತಲೆಗೆ ಹೊಳೆಯೋದಿಲ್ಲ ಏನು ಹೊಳೆಯೋದಿಲ್ಲ ಅಂತದ್ರಲ್ಲಿ ಅಂತ ಅದ್ಭುತ ಗ್ರಂಥ ಅಷ್ಟು ದೊಡ್ಡ ಗ್ರಂಥವನ್ನ ಒಂದು ಆರು ತಿಂಗಳುಗಳ ಕಾಲ ನಿದ್ರೆ ಕೆಟ್ಟು ಬರ್ತಿದ್ದಾರೆ ಅಂದ್ರೆ ಬಹಳ ಕಷ್ಟ ಇದೆ. ಬೆಳಗ್ಗೆ ತಲೆಗೆ ನೋವಾಗುತ್ತೆ, ತಲೆ ತುಂಬಾ ಜಾಸ್ತಿ ಶ್ರಮ ಆಗುತ್ತೆ. ಅಷ್ಟು ಶ್ರಮ ಇಲ್ಲದೇನೆ ಹಾಕಿ ಬರೀಬೇಕು ಅಂದ್ರೆ ಹೇಗ್ ಸಾಧ್ಯ ಆಯ್ತು ಅಂದ್ರೆ ಅದಕ್ಕೆ ಹೇಳೋದು ಅವ್ರು ಸಾಮಾನ್ಯ ವ್ಯಕ್ತಿ ಅಲ್ಲ ಜಯತೀರ್ಥರು, ಅವರು ಇಂದ್ರದೇವರು. ಇಂದ್ರದೇವರೇ ಜಯತೀರ್ಥರಾಗಿ ಬಂದಿದ್ರು. ಇಂದ್ರದೇವರಾದ್ರೆ ಅವ್ರು ನಿದ್ದೆ ಮಾಡಬಾರ್ದ ಖಂಡಿತ ಇಲ್ಲ, ಯಾಕೆ ದೇವತೆಗಳಿಗೆ ನಿದ್ರೆ ಅನ್ನೋದೇ ಇಲ್ಲ. ಅವರು ಕಣ್ಣು ರೆಪ್ಪೆ ಮುಚ್ಚೋದೇ ಇಲ್ಲ, ಯಾವಾಗಲೂ ತಕ್ಕೊಂಡಿರ್ತಾರೆ. ಅಂಥ ಮಹಾನುಭಾವರು ದೇವತೆಗಳು. ಅಂಥ ದೇವತೆಯೇ ಇಂದ್ರ ದೇವತೆಯೇ ಜಯತೀರ್ಥರು ಅಂದ್ಮೇಲೆ ಅವರಿಗೆ ಆರು ತಿಂಗಳುಗಳ ಕಾಲ ನಿದ್ದೆಯನ್ನ ಗೆಲ್ಲೋದು ದೊಡ್ಡ ಕಷ್ಟ. ಜೊತೆಗೆ ಇಂದ್ರದೇವರೇ ಅರ್ಜುನನಾಗಿ ಬಂದಿದ್ದು, ಹಾಗಾದ್ರೆ ಅರ್ಜುನ ಬೇರೆ ಅಲ್ಲ, ಜಯತೀರ್ಥರು ಬೇರೆ ಅಲ್ಲ, ಇಂದ್ರ ಬೇರೆ ಅಲ್ಲ. ನಮ್ಮ ಅರ್ಜುನನಿಗೆ ಒಂದು ಹೆಸರಿದೆ ಗುಡಾಕೇಶ ಅಂತ. ಗುಡಾಕೇಶ ಅಂತ ಯಾಕೆ ಕರೀತಾರೆ ಅಂದ್ರೆ ಗುಡಾಕ ಅಂದ್ರೆ ನಿದ್ರೆ, ನಿದ್ರೆಯನ್ನ ಯಾರು ಗೆದ್ದಿರ್ತಾರೆ ಅವರು ಗುಡಾಕೇಶ ಅಂತ ಕರೀತಾರೆ ಅಂದ್ರೆ ಇಂದ್ರಿಯ ನಿಗ್ರಹ. ಯಾಕೆಂದ್ರೆ ಅರ್ಜುನ ತಾನು ಶಸ್ತ್ರಾಭ್ಯಾಸ ಮಾಡ್ಬೇಕಾದ್ರೂ ಹಾಗೆ ಅಭ್ಯಾಸ ಆಗ್ತದೆ. ಬೆಳಗ್ಗೆಯಿಂದ ಎಲ್ಲ ಗುರುಗಳ ಕೈಯಲ್ಲಿ ಪಾಠ ಆಗಿದೆ, ರಾತ್ರಿ ಹೊತ್ತು ಎಲ್ಲರೂ ಹೊಲ್ಕೊಂಡಿದ್ದಾರೆ, ಇವರು ರಾತ್ರಿ ಹೊತ್ತು ಶಸ್ತ್ರಾಭ್ಯಾಸ ಪ್ರಾರಂಭ. ಹಾಗಾದ್ರೆ ಇಂದ್ರ ಯಾವಾಗಲೂ ಎಚ್ಚರದಲ್ಲೇ ಇರ್ತಾರೆ, ಇನ್ನು ಅರ್ಜುನ ರಾತ್ರಿ ಇಡೀ ಶಸ್ತ್ರಾಭ್ಯಾಸ. ಅಂದ್ಮೇಲೆ ಜಯತೀರ್ಥರು ತಾವು ಶಾಸ್ತ್ರಾಭ್ಯಾಸ ಪೂರ್ತಿ ಅವ್ರ ಶಸ್ತ್ರವನ್ನು ಹೇಳಿದ್ರೆ ಇವರು ಶಾಸ್ತ್ರಗಳ ಮುಖಾಂತರ ನ್ಯಾಯಸುಧ ಗ್ರಂಥದ ರಚನೆಯನ್ನು ಮಾಡಿದ್ರು. ಹೀಗೆ ಆರು ತಿಂಗಳುಗಳ ಕಾಲ ನಿರಂತರ ನಿದ್ದೆ ಇಲ್ಲದೆ ಅಷ್ಟು ಅದ್ಭುತವಾದ ಗ್ರಂಥ ಬರೆದು ಇದೆಲ್ಲ ನನಗೆ ಏನು ಸಾಮರ್ಥ್ಯನೇ ಇಲ್ಲ ಆದ್ರೂ ನಾ ಬರೆದಿದ್ದೇನೆ, ಅದಕ್ಕೆ ಕೇವಲ ನನ್ನ ಗುರುಗಳ ಕಾರುಣ್ಯ ಅಂತ ಅವ್ರು ನೆನಪಿಸ್ಕೊಡ್ತಾರೆ. ಅವರ ಶ್ಲೋಕ ಮೊದಲು ಕೊನೆಗೆ ಎರಡು ಸಲ ನ್ಯಾಯಸುಧಾದ ಮೊದಲಿಗೆ ಕೊನೆಗೆ ಒಂದು ಶ್ಲೋಕವನ್ನ ಅವರು ಉಲ್ಲೇಖ ಮಾಡ್ತಾರೆ, ಬರೀತಾರೆ. ನ ಶಬ್ದಾರ್ಥೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿಹಿತ ವೇದ್ಯಾ ಅಭಿವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ ಮಾನ್ಯಾ ಸ್ಮಃ ಇಮಿತ ಭಜಂತೋಮಿ ಮಹತ ಅಂತ ಈ ರೀತಿ ತಾವು ವರ್ಣಿಸ್ತಾರೆ. ಇದರ ತಾತ್ಪರ್ಯ ಏನು, ನನಗೆ ಶಾಸ್ತ್ರ ಬರೀಬೇಕು ಅಂದ್ರೆ ಎಲ್ಲ ಜ್ಞಾನ ಇರ್ಬೇಕು, ಯಾವ ಜ್ಞಾನ ಇರ್ಬೇಕು, ವ್ಯಾಕರಣ ಗೊತ್ತಿರ್ಬೇಕು, ತರ್ಕ ಗೊತ್ತಿರ್ಬೇಕು, ಸಂಸ್ಕೃತ ಅಂತ ಗೊತ್ತಿದ್ದೇವೆ. ನಮ್ಗೆ ಸಂಸ್ಕೃತ ಗೊತ್ತಿದೆ ಬಿಟ್ರೆ ಅದು ಬೇರೆ ಏನೇನು ಹೊರಗಡೆ ಗೊತ್ತಿಲ್ಲ. ವ್ಯಾಕರಣ ತರ್ಕ ವೇದಾಂತ ಎಲ್ಲ ಶಾಸ್ತ್ರಗಳ ಪಾಂಡಿತ್ಯದಿಂದ ಮಾತ್ರ ಇಂಥ ಒಂದು ದೊಡ್ಡ ಗ್ರಂಥ ಬರೀಕ್ಕೆ ಸಾಧ್ಯ. ನಾವು ಅನ್ಸತ್ ನಿಜವಾಗಿ ಅವ್ರಿಗೆ ಹೇಳ್ಕೊಂಡಿರೋ ವಸತಿ ಸರಿ ಅನ್ಸುತ್ತೆ. ಯಾಕಂದ್ರೆ ಇವರ ಪೂರ ವೃತ್ತಾಂತ ಗಮನಿಸಿದ್ರೆ ಅವರು ಯತಿಗಳಾಗೋ ಮುಂಚೆ ಅವ್ರು ಏನ್ ಮಾಡ್ತಾರೆ, ಅವರ ಕೆಲಸ ಏನಿತ್ತು ಅದನ್ನ ಗಮನಿಸಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಯಾವಾಗ ಬಂದಿದ್ರು ಯಾವಾಗ ಇದೆಲ್ಲ ಬಂದ್ರು ನ್ಯಾಯಸುಧ ಗ್ರಂಥವನ್ನು ಹೇಗೆ ಬರಲಿಕ್ಕೆ ಸಾಧ್ಯ ಅಂತ. ಯಾಕಂದ್ರೆ ಬಾಲಿನಿಯಲ್ಲ ಮಳಕೆಡ ಕ್ಷೇತ್ರ ಇದೆ, ಆ ಮಳಕೆಡ ಕ್ಷೇತ್ರದಿಂದ ಪ್ರಾರಂಭ ಮಾಡ್ತಾರೆ. ಅವರ ತಂದೆಯ ಬಗ್ಗೆ, ಇವರು ಹುಟ್ಟಿರೋ ಬಗ್ಗೆ, ಇವರ ಚರಿತ್ರೆ, ಇವ್ರನ್ನ ಹೇಗೆ ಹೋಯಿತು ಅದರ ವಿವರಣೆಯನ್ನು ಮಾಡ್ತಾ ಬರ್ತಾರೆ. ಆ ವಿವರಣೆಯಿಂದ ಮಾಡ್ತಾ ಆ ಮಂಗಳವೇಣೆ ಅಂತ ಬಹಳ ಪ್ರಸಿದ್ಧವಾದ ಕ್ಷೇತ್ರ, ಆ ಪ್ರಸಿದ್ಧವಾದ ಕ್ಷೇತ್ರದಲ್ಲಿ ಇವರ ತಂದೆಯ ವರ್ಣನೆ ಮಾಡ್ತಾ ಬರ್ತಾರೆ. ಮೊದಲು ಇವರ ತಂದೆ ಹೇಗಿದ್ರು, ಅವರು ಕುದುರೆ ಸವಾರಿ ಜೊತೆಗೆ ಯುದ್ಧ ಮಾಡೋದು ಇಂಥ ಕೆಲಸದಲ್ಲಿ ಬಹಳ ಅವರಿಗೆ ಮಾಡಿ
ಅವರ ಹೆಸರನ್ನ ಹೇಳಿದ್ದಾರೆ, ನರಸಿಂಗರಾಜ ಅಂತ. ಜೈತೀರ್ಥರ ಪೂರ್ವಾಶ್ರಮದ ತಂದೆ ಹೆಸರು ನರಸಿಂಗರಾಜ. ಮತ್ತೆ ಟುಂಡಿ ಆಚಾರ್ಯರು ಕರೀತಾರೆ ನಮ್ಮ ದೊಂಡೋಪಂತ. ಜೈತೀರ್ಥರ ಪೂರ್ವ ಹೆಸರೇನೆ ದೊಂಡೋಪಂತ. ಆ ದೊಂಡೋಪಂತರ ತಂದೆಯ ಹೆಸರು ಟುಂಡಿ ರಾಜ, ನರಸಿಂಗರಾಯ ಅಂತ. ಈ ನರಸಿಂಗರಾಯ ನಾನು ಮಹಾರಾಷ್ಟ್ರ ಮೂಲದ ವ್ಯಕ್ತಿ, ಅಲ್ಲಿ ಇರ್ತಾರೆ. ವಸ್ತುತಃ ಬ್ರಾಹ್ಮಣೋತ್ತಮರು, ಆದ್ರೆ ನಾವು ಕ್ಷತ್ರಿಯ ಧರ್ಮ ಪರಿಪಾಲನೆ ಮಾಡ್ತಾ ಇರ್ತಾರೆ. ಕುದುರೆ ಸವಾರಿ ಕತ್ತಿ ಸೇರ ಚೆನ್ನಾಗಿರುತ್ತೆ, ನಮಗೆಲ್ಲ ಆಶ್ಚರ್ಯ ವಿಷಯ ಅಲ್ಲ. ಒಬ್ಬ ಬ್ರಾಹ್ಮಣೋತ್ತಮರಾದ ವ್ಯಕ್ತಿ ಬೇರೆ ವ್ಯಕ್ತಿಗಳಲ್ಲೂ ಕೂಡ ಆಗಿದ್ರು. ಉದಾಹರಣೆಗೆ ಪುರಂದರದಾಸರು, ಮತ್ತೆ ಯದುಪತಿ ಆಚಾರ್ಯರು ಚಿನ್ನದ ವ್ಯಾಪಾರಿಗಳಾಗೂ ಕೂಡ ಇದ್ರು. ಆದ್ರೆ ನಂತರ ನಮಗೆ ಅವರಿಂದ ಸಿಕ್ಕ ಜ್ಞಾನ ವೈಭವ ಅದು ಅತಿಯಾದ ವೈಭವ, ಅದು ನಮ್ಗೆ ಜೀರ್ಣಿಸಿಕೊಳ್ಳಿಕ್ಕೂ ಸಾಧ್ಯ. ಅಷ್ಟು ಚಿಕ್ಕ ಅದು ಹಿಮಾತೀರದ ಮಂಗಳ ವೇಳೆ ಎಂದೇ ಅಷ್ಟರವರೆಗೂ ಕೂಡ ಅವರ ವ್ಯಾಪ್ತಿ. ಅಲ್ಲಿ ಯಾರೇ ಸೈನಿಕರ ಬಗ್ಗೆ ಅವರ ಜೊತೆ ಯುದ್ಧ ಮಾಡಿ ಅಲ್ಲಿ ಅದನ್ನು ಸೋಲಿಸಿ ಶ್ರಮ ಕಳಿಸಿ ಅವರು ಅಧಿಕಾರ ಸಂಪತ್ತು ಎಲ್ಲ ಪಡ್ಕೊಂಡಿದ್ರು. ಅವರಿಗೆ ವಿವಾಹ ಹೇಗಿದ್ರು ಆಗಿತ್ತು. ಯಾರೇ ಜಯತೀರ್ಥ ಪುರಾಶ್ರಮದ ತಂದೆ ಅವರ ಬಗ್ಗೆ ಹೇಳ್ತಾರೆ. ನಂತರ ಯೋಗ್ಯ ಸಂತತಿ ಬೇಕಾಗಿ ಮಗು ಅನ್ನ ಪಡಿಬೇಕು, ಸಂತಾನ ಬೇಕು ಅಂತ ಬಯಕೆ. ಸಂತಾನ ಬೇಕು ಅಂತ ಆದಾಗ ಉತ್ತಮ ಸಂತಾನ ಬೇಕು ಅಂತ ತಾವು ಈ ದುಂಡಿರಾಜರು ಅಂದ್ರೆ ನರಸಿಂಹರಾಯರು ತಾವು ಒಬ್ಬ ದೇವರನ್ನು ಉಪಾಸನೆ ಮಾಡ್ತಾರೆ. ದೇವರು ಯಾರನ್ನು ಉಪಾಸನೆ ಮಾಡಿರ್ಬೋದು? ನಾವು ಸಾಮಾನ್ಯವಾಗಿ ಉತ್ತಮ ಸಂತಾನ ಬೇಕು ಅಂದ್ರೆ ಕೃಷ್ಣ ಅಥವಾ ನರಸಿಂಹದೇವರು, ಈಗೆಲ್ಲ ನರಸಿಂಹದೇವರನ್ನು ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಉತ್ತಮ ಸಂತಾನ ಪಡೆಯಬೇಕು ಅಂತ ಬಯಸ್ತಾ ಇರ್ತೇವೆ. ಆದ್ರೆ ಇಲ್ಲಿ ಇವರ ತಂದೆ ಬಯಸಿದ್ದು ರಾಮದೇವರ ಉಪಾಸನೆ ಮಾಡ್ತಾರೆ. ರಾಮಚಂದ್ರನ ಧ್ಯಾನ ಮಾಡ್ತಾ ಮಾಡ್ತಾ ನನಗೆ ಉತ್ತಮ ಸಂತತಿಯನ್ನ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕನುಗುಣವಾಗಿ ರಾಮ ಒಲಿತಾರೆ. ರಾಮ ಒಲಿದ ಕೂಡಲೇ ರಘುನಾಥನಾಗಿ ನಮ್ಮ ಜಯತೀರ್ಥರು ಸಿಗ್ತಾರೆ. ಜಯತೀರ್ಥರು ರಘುನಾಥ ಅನ್ನೋ ಹೆಸರನ್ನು ಪಡೆದಿರ್ತಾರೆ. ಯಾರಿಗೆ ರಘುನಾಥ? ರಘುನಾಥನಾದ ರಾಮನ ಅನುಗ್ರಹದಿಂದ ಹುಟ್ಟಿದವರು. ಆದ್ರಿಂದ ರಘುನಾಥ ಅಂತ ಜಯತೀರ್ಥರಿಗೆ ನಾಮಕರಣವನ್ನು ಮಾಡ್ತಾರೆ. ಆಮೇಲೆ ದೊಂಡೋಪಂತ ಅಂತ ಯಾಕೆ ಹೆಸರು ಅಂತ ಇನ್ನೊಂದು ಅಂದ್ರೆ ಅವನ ಅಷ್ಟು ಬಲಿಷ್ಠವಾಗಿದ್ದಂತೆ ಆಯುಷ್ಯ ಆರೋಗ್ಯ ಚೆನ್ನಾಗಿ ದೊಂಡೋಪಂತ ಚೆನ್ನಾಗಿರಲಿ ಆ ರೀತಿಯಲ್ಲಿ ದೊಂಡೋಪಂತ ಅಂತ ಅವರಿಗೆ ಹೆಸರನ್ನು ಕೂಡ ತಂದೆ ಇಟ್ಟಿದ್ದಾರೆ. ಪ್ರಸಿದ್ಧಿ ಹಾಗೆ ಬಂತು. ಸರಿ, ದೊಂಡೋಪಂತ ಹುಟ್ಟಾಯ್ತು. ಹುಟ್ಟಾದ್ಮೇಲೆ ನಾವೇನ್ ಕೊಡ್ತೀವಿ? ಹುಟ್ಟಿದ ಕೂಡಲೇ ಅವ್ರ ವೇದಾಭ್ಯಾಸ ಅಲ್ಲೇ ವೇದಗಳನ್ನ ಬೆಳೆಸ್ತಾನೆ ಇದ್ರು ಅಂತ ಕಾಣುತ್ತೆ. ಯಾಕಂದ್ರೆ ಇಷ್ಟು ದೊಡ್ಡ ನ್ಯಾಯ ಸುಧ ಬರೀಬೇಕು ಅಂದ್ರೆ ಅವ್ರು ಮೊದಲಿಂದ ಹುಟ್ಟಾನೆ ಅವರು ಓದ್ತಾ ಇರ್ಬೇಕು ಅಂದ್ರೆ ಆಗಲೇ ಇಲ್ಲ. ಯಾಕೆಂದ್ರೆ ಅವರು ಹುಟ್ಟಿದ ಆದ್ಮೇಲೆ ತಾವು ಚಿಕ್ಕ ಮಕ್ಕಳಂತೆ ಪಾಠ ಪಾಠಗಳೆಲ್ಲ ಕಳೆದರು. ಕಳೆದಾಗ ಆ ಪಾಠಗಳು ಏನ್ ಪಾಠ ಆಯ್ತು ಅದು ಮುಖ್ಯ. ಇದ್ರೆ ಪಾಠ ಶಾಸ್ತ್ರ ಪಾಠ ಯಾರು ಹೇಳ್ಕೊಂಡಿಲ್ಲ. ಅವ್ರು ಕಲ್ತಿದ್ದೇನು ಬೆಳೆದ್ಮೇಲೆ ಚಿಕ್ಕ ಹುಡುಗರಾದ್ಮೇಲೆ ಕುದುರೆ ಸವಾರಿ ಕತ್ತಿ ವರ್ಷೆ ಇದನ್ನ ಕಲಿತಾ ಹೋದ್ರೆ ನಮ್ಗೆ ಅನಿಸುತ್ತೆ ಇವರು ಕುದುರೆ ಸವಾರಿ ಕತ್ತಿ ವರ್ಷೆ ಮಾಡ್ತಾ ಇದ್ರೆ ಶಾಸ್ತ್ರ ಜ್ಞಾನ ಇರುವಂತೆ. ಶಾಸ್ತ್ರ ಎಷ್ಟೋ ವರ್ಷಗಳಷ್ಟು ಓದಿದ್ರು ಬರೋದಿಲ್ಲ ಸರಿಯಾಗಿ. ಇದನ್ನೆಲ್ಲ ಮಾಡಿದ್ರೆ ಹೇಗೆ ಸಾಧ್ಯ ಅಂದ್ರೆ ಅದಕ್ಕೆ ಅವರು ನೆನಪಿಸ್ಕೊಂಡು ರೋಮಾಂಚನ ಬರ್ತಾರೆ. ನ ಶಬ್ದಾರ್ಥವು ಗಾಢ, ನನಗೇನು ಗೊತ್ತಿಲ್ಲ ಆದ್ರೂ ನಾನು ಹೇಗೆ ಬರೋದೇ ಇದ್ರೆ ಅದು ಗುರುಗಳ ಕಾರುಣ್ಯ ಅಂತ ಹೇಳ್ತಾರೆ. ಯಾಕೆ ಈ ಜನ್ಮದಲ್ಲಿ ಅಂದ್ರೆ ಅವರು ರಘುನಾಥರಾಗಿದ್ದಾಗ ಶಾಸ್ತ್ರಾಭ್ಯಾಸ ಮಾಡಿದವರೇ ಅಲ್ಲ ವಾಸ್ತವಿಕವಾದ ಮುಂಚೆ. ಅಷ್ಟಿದ್ದು ನಾನು ಹೇಗೆ ಪಡೆದೆ? ಒಂದೇ ಜನ್ಮದ ಅಷ್ಟೇ ಹೇಗೆ ಪಡೆಯಲು ಸಾಧ್ಯ ಅಂದ್ರೆ ಇದು ಜನ್ಮಾಂತರದಲ್ಲೇ ಪಡೆದಿದ್ದು, ಆ ಪಡೆದಿದ್ದನ್ನೇ ಈ ಜನ್ಮದಲ್ಲಿ ಬರೆದಿದ್ದಷ್ಟೇ ಅಂತ ಅದನ್ನ ನೆನಪಿಸ್ಕೊಳ್ಳೋ ರೀತಿಯಲ್ಲಿ ನ ಶಬ್ದಾರ್ಥವು ಗಾಢ ಅನ್ನುವ ಮಾತು ಅದು ಬಂದಿದೆ. ಸರಿ, ಮುಂದಕ್ಕೆ ಘಟನೆಯ ವರ್ಣಿಸ್ತಾ ಹೋಗ್ತಾರೆ. ಇವರಿಗೆ ವಿವಾಹ ಆಯ್ತು. ಮುಂದಕ್ಕೆ ಕರ್ನಾಟಕದಲ್ಲಿ ವಿವಾಹ ಆಗುವಂತಹ ಸಂದರ್ಭದಲ್ಲಿ ಅವರಿಗೆ ಮೊದಲನೇ ಪತ್ನಿ ಎರಡನೇ ಪತ್ನಿ ಇಬ್ಬರು ಹೆಂಡತಿಯರು, ನನ್ನ ಅನ್ಸುತ್ತೆ ಇಬ್ಬರು ಹೆಂಡತಿಯರನ್ನ ವಿವಾಹ ಆಗ್ತಾರೆ ರಘುನಾಥರು. ಆದ್ರೆ ಇಬ್ಬರು ಹೆಂಡತಿಯರು ಬಹಳ ಚಿಕ್ಕ ವಯಸ್ಸಿನವರು. ಆ ಕಾಲದಲ್ಲಿ ನಮಗೆ ಗೊತ್ತಿರುವಂತೆ ಚಿಕ್ಕ ವಯಸ್ಸಿನಲ್ಲೇ ವಿವಾಹದ ಒಂದು ಸಂದರ್ಭ ನೆರವೇರಿತು. ವಿವಾಹ ಆಗಿದೆ. ಆದ್ರೆ ವಿವಾಹ ಆದರೂ ಕೂಡ ಅವರವರ ಮನೆಯಲ್ಲೇ ಇದ್ದಾರೆ. ನಂತರ ಅವರು ಕಾರುಣ್ಯಕ್ಕೆ ಬಂದಾಗ ಅವರು ಮತ್ತೆ ಇಲ್ಲಿ ಬರ್ತಾರೆ ಗಂಡನ ಬಳಿ. ಅಲ್ಲಿ ಬಗ್ಗೆ ಏನಿಲ್ಲ, ವಿವಾಹ ಆಗಿದೆ. ಇಬ್ಬರು ಕತೆಯ ಜೊತೆಗೆ ವಿವಾಹ ಆಗಿದೆ. ವಿವಾಹ ಆದ ಮೇಲೆ ನಂತರ ರಘುನಾಥರು ತಾವು ಪೂರ್ಣ ಕುದುರೆ ಸವಾರಿ ಮತ್ತು ಇವರಿಗೆ ಇದರಲ್ಲೇ ತಾವು ಉಳಿದು ಹೋಗ್ತಾರೆ. ಉಳಿದು ಹೋದ್ಮೇಲೆ ತಾವು ಒಮ್ಮೆ ಹೀಗೆ ಸಂಚಾರ ಮಾಡ್ತಾ ಬರ್ತಾರೆ ಕುದುರೆ ಮೇಲೆ. ಸಂಚಾರ ಮಾಡ್ತಾ ಬಂದಾಗ ಜೀವನದಲ್ಲಿ ಒಂದೊಂದು ಘಟನೆ ಹೇಗೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಯಾರೋ ಏನೋ ಕೇಳಿದ್ರಿಂದ ಯಾವ ಒಂದು ಮಾತು
ನಮ್ಮ ಮನಸ್ಸಿಗೆ ಅದು ತಾಕತ್ತೆ, ತಾಕಿ ಕೂಡ ನಮ್ಮ ಜೀವನ ತೊಂದರೆ ಆಗೋದು. ಯಾಕೆ ಅಲ್ಲಿ ಒಂದು ಏನೋ ದುಷ್ಟ ಕೆಟ್ಟ ಪ್ರವೃತ್ತಿಗಳಲ್ಲಿ ಯಾರೋ ಎಲ್ಲೋ ನೀನ್ ದಾರಿ ಹೋಗ್ಬೇಕಾದ್ರೆ ಯಾವ್ದೋ ಒಂದು ಮಾತನ್ನ ಕೇಳ್ತೀವಿ, ಕೇಳಿದ ಕೂಡಲೇ ಏನನ್ಸೋ ಏನೋ ನಮ್ಮ ಜೀವನ ನಾವು ಹೋದಲ್ವಾ, ಇಷ್ಟು ದಿವಸ ಶ್ರೇಷ್ಠವಾಗಿ ಕಾಲ ಕಳೆದ್ಬಿಟ್ವಲ್ಲ ಅಂತ ಒಂದು ಸರಿ ಒಳ್ಳೆಯ ದಾರಿಗೆ ಬಂದ್ವಿ ಅಂದ್ರೆ ಹೋಗಿ ಮತ್ತೆ ಆ ದಾರಿ ಮುಳುಗು ಅವರು ಮತ್ತೆ ವಾಪಸ್ ಇದ್ದಾಗ ಬರೋದಿಲ್ಲ ಅಂತ ಒಳ್ಳೆ ಕೆಲಸ ಆಗುತ್ತೆ. ಅದೇ ರೀತಿ ಇವ್ರಿಗೂ ಆಯ್ತು. ಒಮ್ಮೆ ಆ ಕುದುರೆ ಸವಾರಿಯನ್ನು ಮಾಡ್ತಾ ಹೋಗಿದ್ದ, ಹೋಗ್ತಾ ಅದು ನದಿಯ ಮಧ್ಯಭಾಗಕ್ಕೆ ಬಂದಿದ್ದಾರೆ. ಅದು ಯಾಕೆ ಬರಬೇಕಾಗಿತ್ತು ಅಂದ್ರೆ ಅದು ಮಧ್ಯಾಹ್ನದ ಕಾಲ, ಮಧ್ಯಾಹ್ನದ ಕಾಲ ಸಿಕ್ಕಾಪಟ್ಟೆ ಬಾಯಕ್ಕೆ ಆಗೋಗಿದೆ, ನೀರು ಕುಡಿಬೇಕು ಅಂತ ಆ ಕುದುರೆ ಮೇಲೆ ಹಾಗೆ ಕುದುರೆಗೂ ಬಾಯ ಆಗಿದೆ, ಆ ಕುದುರೆಯನ್ನು ಕೂಡ ಅದಕ್ಕೂ ನೀರು ಬೇಕಾಗಿದೆ. ಕುದುರೆ ಮೇಲೆ ಸವಾರಿಯನ್ನು ಮಾಡ್ತಾ ಹಾಗೆ ನದಿಯ ಮಧ್ಯಭಾಗಕ್ಕೆ ಬಂದಿದ್ದಾರೆ. ಬಂದು ಬಾಗ್ತಾರೆ, ಬಾಗಿ ತಾವು ಹಾಗೆ ಹೇಗೆ ನಾವು ಹಸುಗಳು ಮತ್ತೆ ಎತ್ತುಗಳು ಬೇರೆ ಬೇರೆ ಎಲ್ಲ ಪ್ರಾಣಿಗಳು ಹೇಗೆಲ್ಲ ನೀರನ್ನ ಕುಡಿತಾವೋ ಆ ರೀತಿ ಕುದುರೆಯ ಮೇಲೆ ಇದ್ದೆ ಭಕ್ತಿಯೇ ಕುದುರೆಯೂ ಕುಡಿಬೇಕು, ಇವರು ಪಟ್ಟಿಗೆ ಆಕಡೆ ಪಕ್ಕದಲ್ಲಿ ತಾವು ಕೂಡ ಕುಡಿಬೇಕು. ಈ ರೀತಿಯಲ್ಲಿ ತಾವು ಆ ಕುದುರೆಯ ಮೇಲೆ ಇದ್ದು ತಾವು ಆ ನೀರನ್ನ ಕುಡಿಯುವ ಹಾಗೆ ಕುದುರೆಯನ್ನು ಕುದುರೆಯು ಕೂಡ ನೀರನ್ನ ಕುಡಿಸ್ತಾ ತಾವಿದ್ರು. ಆ ಸಂದರ್ಭದಲ್ಲಿ ಹಿಂದೆ ಆ ಕಡೆಯಿಂದ ಅಕ್ಷೋಭ್ಯ ತೀರ್ಥರು ತಾವು ಒಂದು ಮಾತನ್ನ ಹೇಳ್ತಾರೆ, ಕಿಂ ಪಶು ಪೂರೇ ಅಂತ ಒಂದು ಮಾತನ್ನ ಹೇಳ್ತಾರೆ. ಈ ಮಾತಿನ ನಿಜವಾಗಿ ಬಹಳ ಅರ್ಥ ಇದೆ. ಸುಮ್ಮನೆ ಅಲ್ಲ ಈ ಮಾತನಾಡಿದ್ರು, ಅವ್ರು ಕೇಳೋದಿಷ್ಟೇ, ಯಾರಾದ್ರೂ ಮನುಷ್ಯರು ಪ್ರಾಣಿಗಳ ಹೋಗಿ ಹಾಗೆ ಬಾಯಿಂದಲೇ ನೇರವಾಗಿ ನೀರನ್ನ ಹಾಗೆ ಕುಡಿಯೋದಾಯ್ತು ಸರಿನಾ, ಯಾರೀ ಮಾಡ್ತಾರ ಈಗೆಲ್ಲ ಪ್ರಾಣಿಗಳಿಗೆ ನಮ್ಮ ಮಾಡಿದ್ರಿಗೆ ಆಗ್ತಾ ಇದೆ. ಆ ಕಾಲದಲ್ಲಿ ಹಾಕಿದ್ರು ಮನುಷ್ಯರು ನಾವು ಪ್ರಾಣಿಗಳ ರೀತಿ ವರ್ತಿಸೋದಲ್ಲ, ಪ್ರಾಣಿಗಳು ಹಾಕೊಂಡಿದ್ದಾರೆ ನೀವು ಪಾತ್ರೆಯನ್ನು ಎಲ್ಲೋ ನೀರನ್ನು ತುಂಬಿಕೊಂಡು ಕುಡಿಬೇಕು, ಇದೇ ನೀವೇ ಕಿಂ ಪಶು, ನೀವು ಪಶುನ ಅಂತ ಹೇಳ್ತಾರೆ. ಅದು ಗಮನಿಸ್ಬೇಕು, ಕಿಂ ಪಶು ಅಂತ ಅಷ್ಟೇ ಕೇಳಿಲ್ಲ, ಸ್ವಲ್ಪ ಮುಂದುವರಿಸಿದ್ರು ಪೂರ್ವದೇಹ ಅಂತ. ಹಿಂದಿನ ಜನ್ಮದಲ್ಲಿ ಏನ್ ದೇಹ ಪಡೆದಿದ್ರಿ, ಆ ನೀವೇ ಪಶುಗಳಾಗಿದ್ರ ಸಂಸ್ಕಾರ ಇರೋದ್ರಿಂದ ನೀವು ಮಾಡ್ತಾ ಇದ್ದೀರಾ ಅಂತ. ನಾವು ಹಿಂದಿನ ಜನ್ಮದಲ್ಲಿ ಏನೇ ಕೆಲಸ ಮಾಡ್ತಾ ಇದ್ರು ಕೆಲವು ಸಲ ಮೊದಲಿಗೆ ಚಿಕ್ಕ ಮಗು ಆಗಿದ್ದಾಗ ಹಿಂದಿನ ಜನ್ಮದಲ್ಲಿ ಮಾಡಿದ ಕೆಲಸಗಳ ನೆನಪೆಲ್ಲ ನಮ್ಗೆ ಇರುತ್ತೆ. ಆ ಸಂಸ್ಕಾರ ಉಳ್ಕೊಂಡಿರೋದ್ರಿಂದ ಈಗ ಮೊದಲು ಅದೇ ಕೆಲಸ ಮಾಡ್ತಾ ಇರ್ತೀವಿ. ಕೆಲವ್ರಿಗೆಲ್ಲ ಓದೋ ಬೇಗ ತಲೆ ಬರ್ತದೆ, ಕೆಲವ್ರಿಗೆ ಆಟವೇ ಜಾಸ್ತಿ. ಯಾಕೆಲ್ಲ ಹಿಂದಿನ ಜನ್ಮದ ಸಂಸ್ಕಾರಗಳಾಗಿರುತ್ತೆ, ಆ ಸಂಸ್ಕಾರ ಇರೋದ್ರಿಂದ ಈ ಜನ್ಮದಲ್ಲಿ ಅದರಲ್ಲಿ ಉತ್ತಮ ಪ್ರಗತಿಯನ್ನು ನಾವು ಪಡೆದಿದ್ವಿ. ಅದೇ ರೀತಿ ಪಶು ಪೂರ ಬಹುಶಃ ಪಶುಗಳಾಗಿದ್ದೆ ಅಂತ ಕಾಣುತ್ತೆ, ಅದಕ್ಕೆ ಪಶುಗಳ ರೀತಿಯಲ್ಲಿ ಹೀಗೆ ನೀರನ್ನ ಸೇವನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಅದಕ್ಕಾಗ ಈ ಜನ್ಮದಲ್ಲ ಮುಂದಿನ ಜನ್ಮದ ನೆನಪಾಗುತ್ತೆ ಘಟನೆ, ಯಾಕೆ ರಘುನಾಥ ಹೇಗೆ ನೆನಪಾಗುತ್ತೆ. ಏನಿದು ಈಗ ಕೇಳಲ್ಲ ಮಹನೀಯರು ಯಾಕೆ ಈ ರೀತಿ ಮಾತನ್ನ ಹೇಳಿದ್ರು ಅಂದ್ರೆ ಒಂದು ಕ್ಷಣ ಬಿಡೀ ಅಂತ ನೆನಪಾಯ್ತು. ಏನ್ ನೆನಪಾಯ್ತು, ಓಹೋ ನಾಳೆ ಹಿಂದಿನ ಜನ್ಮದಲ್ಲಿ ನಾನು ಎಲ್ಲಿದ್ದೆ, ಮಧ್ವಾಚಾರ್ಯರ ಬಳಿ ನಾನು ಎತ್ತಾಗಿ ವೃಷಭನಾಗಿ ನಾನು ಅಲ್ಲೇ ದಿವಸ ಪಾಠ ಕೇಳ್ತಾ ಇದ್ದೆ, ಅದನ್ನ ನೆನಪಿಸ್ಕೊಳ್ಬೇಕು ಅಂತ ನನಗೆ ಪಶು ಅಂತ ನನಗೆ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ. ನೆನಪಿಸ್ಕೊಳ್ಳಿ, ನಿಮ್ಮ ಕೆಲಸ ಬೇರೆ ಇದೆ, ಕುದುರೆ ಸವಾರಿ ಮಾಡೋ ಕೆಲಸ ಅಲ್ಲ, ಬೇರೆ ಕೆಲಸ ಇದೆ ನಿಮ್ದು ಅಂತ. ಅದೇನಂದ್ರೆ ಮಧ್ವಾಚಾರ್ಯರು ತಾವು ಪ್ರವಚನವನ್ನ ಪಾಠವನ್ನ ಮಾಡ್ಬೇಕಾದ್ರೆ ಶಿಷ್ಯರಿಗೆ ಪ್ರತಿ ದಿವಸ ನಾವೆಲ್ಲ ಕೇಳ್ತಾ ಇರ್ತೀವಿ, ಈಗಲೇ ನಾವು ಎಷ್ಟೋ ಬಾರಿಗಳನ್ನ ಕೇಳಿದ್ವಿ ಪ್ರವಚನ ಮಾಡ್ಬೇಕಾದ ಕೋತಿ ಒಂದು ವಾರ ಬಂದಿತ್ತು, ಇನ್ನೊಂದ್ ಕಡೆ ಬೆಕ್ಕು ಬಂದಿತ್ತು, ಈಗಲೇ ಈ ಕಾಲದಲ್ಲೇ ನಾವು ನೋಡ್ತೀವಿ. ಇನ್ನು ಆಚಾರ್ಯರಂತ ಮಹಾನುಭಾವರು ಪ್ರವಚನ ಮಾಡ್ಬೇಕಾದ್ರೆ ಒಳ್ಳೆ ಯೋಗ್ಯತೆ ಇರುವಂತಹ ವ್ಯಕ್ತಿಗಳೇ ಬಂದಿರ್ತಾರೆ. ಅಲ್ಲಿ ಇದು ಎತ್ತ ಆಗಿ ಇದ್ದೆ ಪ್ರತಿ ದಿವಸ ಅಲ್ಲಿ ಎತ್ತ ಆಗಿ ಪ್ರತಿ ದಿವಸ ಆಚಾರ್ಯರು ಪಾಠ ಪ್ರಾರಂಭ ಮಾಡ್ಬೇಕಾದ್ರೆ ಅಲ್ಲಿ ಇದ್ದ ಇದೆ, ಮುಗಿಬೇಕಾದ್ರೂ ಕೂಡ ಮುಕ್ತಾಯ ಮಾಡಿಕೊಂಡೇ ವಾಪಸ್ ಕೊಡೋದು. ಅಲ್ಲಿ ಇನ್ನೊಂದೇ ಕೆಲಸ ಆದ್ರೆ ಅಲ್ಲಿ ಗುರು ಭಾವ ಮಾತು ಗುರು ಭಾವಂತಿ, ಬಹಳ ಗುರು ಭಾವ ಇದೆ, ತುಂಬಾ ಭಾರ ಇದೆ ಅಂತ. ಅದು ಭಾರ ಹೊತ್ತಿದ್ದು ಹೌದು, ಆಗ ಹೊತ್ತಿರೋದ್ರಿಂದಲೇ ಭಾರವಾದ ಮಾತು ಹೊರಗೆ ಬಂದಿದ್ದು. ಭಾರ ಏನ್ ಹೊತ್ಕೊಂಡ್ರು, ಸಮೂಲ ಗ್ರಂಥಗಳು ಆಚಾರ್ಯ ಗ್ರಂಥಗಳೇನಿತ್ತು ಅದನ್ನ ಇವರು ಎತ್ತಿನ ರೂಪದಲ್ಲಿದ್ದಾಗ ಇವರ ಮೇಲಿಡೋರಂತೆ ಎಲ್ಲ ಆ ಭಾರತ ಪುಸ್ತಕಗಳನ್ನು, ಆ ಪುಸ್ತಕವನ್ನ ಹೊತ್ತು ಎತ್ತಿನ ರೂಪದಲ್ಲಿ ಜಯತೀರ್ಥರು ಆಗ ಪ್ರಯಾಣ ಮಾಡ್ತಾ ಇದ್ರು. ಮತ್ತೆ ಪಾಠ ಕೇಳೋದು ಮತ್ತೆ ಹೀಗವರು ಅಂತೂ ಪಶುಗಳಾಗಿದ್ದಾಗಲೂ ಇಂಥ ಸಾಧನೆಯನ್ನು ಮಾಡಿದಾರು ಜಯತೀರ್ಥರು.
ವೃಷಭ ರೂಪವನ್ನ ಎತ್ಕೊಂಡ್ರು. ನಮ್ಗೆ ಕೆಲವರೆಲ್ಲ ಹೇಳೋದು ಈಗೆಲ್ಲ ಒಬ್ಬ ಮಹಾನುಭಾವರು ಎತ್ತಿಯ ರೂಪ ಧರಿಸಿಕೊಂಡು ಯಾಕೆ ಬರ್ಬೇಕಾಗಿತ್ತು? ಹಾಗೂ ಒಳ್ಳೆ ಬೇಕೇ ಮಧ್ವಾಚಾರ್ಯ ಬಳಿ ಆರಾಮಾಗಿ ಶಿಷ್ಯರಾಗಿ ಪ್ರವಚನ ಪಾಠಗಳನ್ನ ಹೇಳುವಂತಲ್ಲ ಅಂದ್ರೆ ಅದು ಅನೇಕ ಬಾರಿ ಈಗ ಮಾಡಿರೋದು ಸಾಮಾನ್ಯ ಇಂದ್ರದೇವರು ಅಂತ ತಿಳಿಸ್ಬೇಕಾಗಿತ್ತು. ಜಯತೀರ್ಥರು ಸಾಮಾನ್ಯರು, ಇಂದ್ರದೇವರು. ಅದೇ ಗೊತ್ತಾಗಿದ್ರೆ ನಮಗೆ ರಘುವಂಶದಲ್ಲಿ ಅಂದ್ರೆ ರಾಮನ ವಂಶದಲ್ಲಿ ಒಬ್ಬ ರಾಜನ ಹೆಸರು ಬರುತ್ತೆ, ಅವನು ಕಾಕುಸ್ತ ವಂಶ ಅಂತ ನಾವು ಹೇಳ್ತಾ ಇರ್ತೀವಿ. ಕಾಕುಸ್ತ ಅಂತ ಒಬ್ಬ ರಾಜ. ಈ ರಾಜ ಹಾಗೆ ಆ ರಾಜನ ಮಹಿಮೆ ಏನು ಬೇರೆ ಏನು ಅಂದ್ರೆ ಒಮ್ಮೆ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಆಯ್ತು. ಯುದ್ಧ ಆದ ಸಂದರ್ಭದಲ್ಲಿ ದೇವತೆಗಳು ಅವರು ಸೋತು, ಅನಿವಾರ್ಯ ಸೋತು ಆಗಿಲ್ಲ, ಈ ಸಲ ದೈತ್ಯರು ಗೆದ್ದರು. ದೈತ್ಯರು ಗೆದ್ದಾಯ್ತು, ದೇವತೆಗಳು ಸೋತಾಯ್ತು, ಹೆದರಿಕೆ ಆಯ್ತು ದೇವತೆಗಳಿಗೆ. ಇಂದು ನಮ್ಮ ಬಳಿ ಉಳಿಯೋದೇ ಏನಿಲ್ಲ, ಎಲ್ಲ ನಮ್ಮ ಅಧಿಕಾರ ತಪ್ಪೋಗುತ್ತೆ ಅಂತ ಯೋಚನೆ. ಭಗವಂತನ ಬಳಿ ಹೋದ್ರು, ವಿಷ್ಣುವಿನ ಬಳಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ನಾವು ಎಲ್ಲಿಗೂ ದೈತ್ಯರ ಮುಂದೆ ಇನ್ನೊಂದೆ ಸೋಲ್ಬ ಸೋಲ್ದೇ ಒಂದು ವ್ಯವಸ್ಥೆ ಆಗ್ಬೇಕು, ಅದಕ್ಕೆ ಅನುಗ್ರಹ ಮಾಡಬೇಕು. ಅದಕ್ಕೆ ದೇವರು ಹೇಳ್ತಾರೆ, ಹಾಗಾದ್ರೆ ನಾನೊಂದು ಉಪಾಯ ಹೇಳ್ತೀನಿ, ಭೂಲೋಕದ ಒಬ್ಬ ರಾಜ ಇದ್ದಾರೆ, ಆ ರಾಜನ ಬಳಿ ಹೋಗಿ ಕೇಳಿ ಅವರು ಸಹಾಯ ಮಾಡ್ತಾರೆ ಅಂತ. ಅದಕ್ಕೆ ಹೇಳ್ತಾರೆ, ಅಲ್ಲ ದೇವತೆಗಳಾದ ನಮ್ ಮೇಲೆ ಆಗ್ಲಿಲ್ಲ ದೈತ್ಯರನ್ನ ಸೋಲಿಸ್ಲಿಕ್ಕೆ, ಈ ಭೂಲೋಕದಲ್ಲಿರೋ ಈ ರಾಜನ ಕೈಲಿ ಈ ದೈತ್ಯರು ಸೋಲ್ತಾರೆ ಅನ್ನೋದು ತುಂಬಾ ತೀರಾ ವ್ಯರ್ಥವಾದ ಮಾತು ಅನ್ಸ್ತಾ ಇದೆ, ಆಗ್ರಹ ಕೆಲಸ ಅಂತ. ದೇವ್ರು ಹೇಳ್ತಾರೆ, ನಾನೇ ಹೇಳ್ತಾ ಇದ್ದೀನಿ, ನಾನು ಹೇಳಿದ್ರೆ ನಿನಗೆ ಯಾಕೆ ನಮ್ಗೆಲ್ಲ ಯಾಕೆ ನಮ್ಗೆ ಬರ್ತಾ ಇಲ್ಲ, ನಾನೇ ಬರ್ತೀನಿ ಆ ರಾಜನ ಹೋದ್ರೆ ನಾನೇ ಇದ್ದು ಆ ಕೆಲಸ ಮಾಡ್ತೀನಿ, ದೈತ್ಯರನ್ನ ಸದೆ ಬೆಳಿತೀನಿ ಅಂತ ಹೇಳ್ತಾರೆ ದೇವರು. ಅಷ್ಟೊತ್ತಿಗೆ ಆಯ್ತು ಅಂತ ದೇವತೆಗಳೆಲ್ಲ ಬರ್ತಾರೆ ಆ ರಾಜನ ಬಳಿ. ರಾಜನ ಬಳಿ ಬಂದ್ರೆ ಆಗ ರಾಜ ಹೇಳ್ತಾನೆ, ನನಗೆ ಆ ಇಂದ್ರನ ಮೇಲೆ ಸ್ವಲ್ಪ ಕಣ್ಣು, ದಾಸ್ತಿಯವರ ಮೇಲೆ ಅವರು ತುಂಬಾ ಅಹಂಕಾರ ಮತ್ತರಾಗಿದ್ದಾರೆ, ಐಶ್ವರ್ಯ ಜಾಸ್ತಿ, ದೇವತಾ ಅಧಿಪತಿಯವನು, ಆಗ ಅಹಂಕಾರ ಜಾಸ್ತಿ, ಅವನು ನನ್ನ ರಣರಂಗದಲ್ಲಿ ಯುದ್ಧ ಭೂಮಿ ಮೇಲೆ ನನ್ನ ಹೊತ್ಕೊಂಡು ಅವ್ನು ನಡಿಬೇಕು, ನಾನು ಮೇಲೆ ಕೂತ್ಕೊಂಡು ನಾನು ಯುದ್ಧ ಮಾಡ್ಬೇಕು ಅಂತ ಇಷ್ಟೇ ಅವನು ಇಷ್ಟಿದ್ರೆ ಇದಕ್ಕೆ ಒಪ್ಪಿದ್ರೆ ನಾನು ಬರ್ತೇನೆ ಅಂತ. ಅದಕ್ಕೆ ಇವರಿಗೆಲ್ಲ ಭಯ ಆಯ್ತು ದೇವತೆಗಳಿಗೆ, ಅಲ್ಲ ಇಂದ್ರ ದೇವರಿಗೆ ಹೋಗಿ ಹೀಗೆ ಹೇಳಿ ಸಾಧ್ಯ, ನೀವು ಆ ರಾಜನ ಹೊತ್ಕೊಂಡು ಹೋಗ್ಬೇಕಂತೆ, ಆ ರಾಜ ಯುದ್ಧ ಮಾಡ್ತಾರೆ ನೀವು ಗೆಲ್ತೀರಿ ಅಂತ ನಾವೇ ಹೇಗೆ ಹೇಳಿ ಸಾಧ್ಯ ಅಂತ ಯೋಚಿಸಿದಾಗ ಇಂದ್ರದೇವರು ಅನಿವಾರ್ಯ, ತಾವು ರೈತರನ್ನ ಹೇಗಾದ್ರೂ ಮಾಡಿ ಸೋಲಿಸ್ತೇವೆ, ಏನ್ ಮಾಡೋದು, ಏನ್ ಮಾಡಿ ಸಾಧ್ಯ, ಆ ರಾಜನನ್ನ ತೊತ್ಕೊಂಡೇ ಹೋಗ್ಬೇಕು ಅಂತ. ಆದ್ರೆ ಇಂದ್ರದೇವರು ನೇರವಾಗಿ ಹಾಗೆ ಅವರು ಬರೋದಿಲ್ಲ, ಹೊರತು ಅವರು ಎತ್ತಿನ ರೂಪವನ್ನು ಧರಿಸ್ಕೊಂಡು ಬರ್ತಾರೆ. ಎತ್ತಿನ ರೂಪ ಧರಿಸ್ಕೊಂಡು ಆ ಕಕುಸ್ತ ಆ ರಾಜನನ್ನ ಇದ್ರ ಮೇಲೆ ಬೆನ್ನಿನ ಮೇಲೆ ಹೊತ್ಕೊಳ್ತಾರೆ, ಹೊತ್ಕೊಂಡು ತಾವು ರಣರಂಗದಲ್ಲಿ ಹೋಗ್ತಾರೆ. ನಂತರ ಆ ಕಕುಸ್ತರಾದ ಆ ದೈತ್ಯರನ್ನೆಲ್ಲ ಸದೆ ಪಡಿತಾರೆ. ಈ ದೈತ್ಯರನ್ನೆಲ್ಲ ಸದೆ ಪಡೆದಾದ್ಮೇಲೆ ಅವ್ರು ಸಂತೋಷ ಆಯ್ತು ದೇವರು, ಆ ವೃಷಭ ರೂಪದಿಂದ ಹೊರಬರ್ತಾರೆ. ಅಂದ್ರೆ ಇಂದ್ರ ದೇವರು ಎತ್ತಿನ ವೇಷ ಕೊಟ್ಟಿದ್ದು ಇದೇ ಮೊದಲು ಆದಂತ ಸುಮಾರಸೇ ಆಗೋಗಿದೆ, ಎತ್ತಿನ ವೇಷ ಕೊಟ್ಟು ಅದೇ ಜಯಂತಿಯಿಂದ ಈಗ ಎತ್ತಿನ ವೇಷವನ್ನ ಧರಿಸಿಕೊಂಡು ಬಂದಿದ್ದಾರೆ. ಬಂದು ತಾವು ಎಲ್ಲ ಪಾಠವನ್ನ ಹೇಳಿದ್ದಾರೆ ಆಚಾರ್ಯ ಬಳಿ. ಅಷ್ಟಾಗಿ ಒಂದು ದಿವಸ ನಾವು ಕೇಳ್ತೀವಿ, ಒಂದು ದಿವಸ ಘಟನೆ ನಡೀತು, ಏನಿಲ್ಲ ಪಾಠ ಆಗುವಂತ ಸಂದರ್ಭದಲ್ಲಿ ಶಿಷ್ಯರೆಲ್ಲ ಪ್ರಶ್ನೆ ಮಾಡ್ತಾರೆ, ಅಲ್ಲ ನೀವು ಇಷ್ಟೆಲ್ಲ ಚೆನ್ನಾಗಿ ಪಾಠ ಹೇಳ್ತೀರಿ, ಈ ಪಾಠವನ್ನ ಹೇಳೋದಕ್ಕೆ ಇದು ಶಾಶ್ವತ ಉಳಿಬೇಕಾಗ, ಮುಂದೆ ಶಿಷ್ಯ ಪರಂಪರೆ ಸಿಗ್ಬೇಕಲ್ಲ, ಸಿಗ್ಬೇಕು ಆದ್ರೆ ಒಬ್ಬರ ಜೊತೆ ಟೀಕೆಗಳನ್ನ ವಿವರಣೆ ಮಾಡ್ಬೇಕಲ್ಲ ನಿಮ್ಮ ಗ್ರಂಥಗಳಿಗೆ, ಯಾರು ಮುಂದೆ ವಿವರಣೆ ಮಾಡೋದು ಅಂತ. ಆಗ ಆಚಾರ್ಯ ಹೇಳ್ತಾರೆ, ವ್ಯಾಖ್ಯಾಸತಿ ಕೇಶ ಗೋರಾಟ್, ಇದೇ ಹತ್ರದಲ್ಲೇ ಇದೆ ಈ ಗೋರಾಟ್ ವೃಷಭ ರಾಜ, ಇವರೇ ವ್ಯಾಖ್ಯಾನ ಮಾಡ್ತಾರೆ ಮುಂದಕ್ಕೆ ಅಂತ. ಅದಕ್ಕೆ ಶಿಷ್ಯರಿಗೆ ಕೆಲವ್ಗೆ ಸ್ವಲ್ಪ ಹೊಟ್ಟೆ ಕಿಸ್ ಬಂದಷ್ಟೆ, ನಮ್ಗೆ ಯಾರಿಗೂ ಹೇಳಿಲ್ವಲ್ಲ ಅಂತ. ಇವ್ರಿಗೆ ಇದು ಪಶು, ಈ ಪಶು ವ್ಯಾಖ್ಯಾನ ಮಾಡುತ್ತಾ ಇದೇ ಸಾಧ್ಯ, ಮುಂದಕ್ಕೆ ಮಾಡುತ್ತೆ ಅಂತ. ಅಂದ್ರೆ ಅದೇ ಆ ಹಸು ನಾನು ವೃಷಭ ಆ ರೂಪದಲ್ಲಿದ್ದ ಏನು ಹಸು ಏನಿದೆ ಅದೇ ನಾನು ಮುಂದೆ ಜಯತೀರ್ಥರಾಗಿ ಬಂದು ಆಚಾರ್ಯ ಗ್ರಂಥಗಳಿಗೆ ಟೀಕೆಯನ್ನ ಬರೀತು ಅಂತ ಅದನ್ನ ತಿಳ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಅಷ್ಟೇ ಆಗಲಿಲ್ಲ, ಅದೇನಾಯ್ತು ಸಿಟ್ಟು ಬಂತು, ಇವರು ಪ್ರೋಕ್ಷಣೆಯನ್ನು ಮಾಡ್ತಾರೆ ಯಾರು ಆಚಾರ್ಯ ಆ ಹಸುವಿನ ಮೇಲೆ ಪ್ರೋಕ್ಷಣೆ ಮಾಡೋ ಅಗತ್ಯ ಏನು ಅಂತಂದ್ರೆ ಹಸುವಿಗೆ ಶಾಪದ ರೀತಿಯಲ್ಲಿ ಇವರೆಲ್ಲ ಕೊಡ್ತಾರಂತೆ ಶಾಪವನ್ನ. ಏನ್ ಶಾಪ ಕೊಟ್ಟು, ಈ ಹಸು ಜಾಸ್ತಿ ದಿವಸ ಇಲ್ಲೇ ಹೋಗಿ ಅಂತ, ಯಾಕೆ ಹಸುವೆ ಆ ಹಸುವೆಯಿಂದ ಇಲ್ಲಂತ ಆಗುತ್ತೆ, ಇದರ ನಮಗೆ ಆಶ್ಚರ್ಯ ಆಗುತ್ತೆ, ಈ ತರ ಎಲ್ಲ ಅಸೂಯಕ್ಕೆ ಸಾಧ್ಯನಾ, ಆಚಾರ್ಯ ಶಿಷ್ಯರು ಯಾರ್ಯಾರಿದ್ರು ಅಂತ. ಆಚಾರ್ಯ ಶಿಷ್ಯರು ಚೆನ್ನಾಗಿ ಇದ್ರು, ಕಲಿ ಬಿಡೋದಿಲ್ಲ, ಕಲಿ ಯಾವಾಗಲೂ ಒಮ್ಮೆ ಪ್ರವೇಶ ಮಾಡ್ತಾರೆ, ಕಲಿ ಪ್ರವೇಶ ಆಗಿರೋ ಸ್ಥಳ ಅಂದ್ರೆ ಅದು ಆಚಾರ್ಯರಿಗೆ ಮಾತ್ರ.
ಆದ್ರಿಂದ ಅನಿವಾರ್ಯ ಮುಂದೆ ಕಾರ್ಯವನ್ನು ನಡೀಬೇಕಾಯಿತು. ದೊಡ್ಡ ದೊಡ್ಡ ಕಾರ್ಯಗಳು ಆ ರೀತಿಯಲ್ಲಿ ಅನಿವಾರ್ಯವಾಗಿ ಅಲ್ಲಿ ಶಾಪದ ರೀತಿಯಲ್ಲಿ ಬಂತು. ಶಾಪ ಕೊಟ್ಟು ಕೂಡಲೇ ಆ ಗೋವು ಅಲ್ಲೇ ತಾನು ಮರಣವನ್ನ ಅಪ್ಪಿದೆ. ತಕ್ಷಣ ಆಚಾರ್ಯರಿಗೆ ವಿಷಯ ಗೊತ್ತಾಯಿತು. ತಾವು ಬಂದು ನೀರನ್ನ ತಾವು ನೀರಿನ ಪ್ರೋಕ್ಷಣೆ ಮಾಡ್ತಾರೆ ಸೂರ್ಯನ. ಆಗ ಅವರು ದ್ವಾದಶಸ್ತೋತ್ರವನ್ನ ಹೇಳಿ ಹೇಳಿ ಪೂರ್ತಿ ಅದರ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ. ಪ್ರೋಕ್ಷಣೆ ಮಾಡಿದ ಕೂಡಲೇ ಆ ಹಸು ಮತ್ತೆ ಚೇತನವನ್ನ ಪಡೆದು ಎದ್ದು ನಿಲ್ಲುತ್ತೆ. ಅಂದ್ರೆ ಆಚಾರ್ಯರೇ ತಾವು ಹೋಗಿದ ಒಂದು ಒಬ್ಬ ವ್ಯಕ್ತಿಯನ್ನ ಮತ್ತೆ ಬದುಕಿಸಿದ್ರು ಅಂತ ಒಂದು ಪ್ರಾಣಿಯನ್ನು. ಇದೆಲ್ಲ ನಮಗೆ ಪರೀಕ್ಷೆ ಮಹಾರಾಜನ ಕಥೆ ನಾವು ಕೇಳ್ತೀವಿ. ಪರೀಕ್ಷೆ ಮಹಾರಾಜನಿಗೆ ಎಷ್ಟು ದೊಡ್ಡ ಆಪತ್ತು ಬಂತು, ಬ್ರಹ್ಮಾಸ್ತ್ರ ಪ್ರಯೋಗ ಆಗೋಯ್ತು, ಅಶ್ವತ್ಥಾಮಾಚಾರ ಮಾಡಿದ್ರು. ಆ ಮಗು ತಾನು ಗರ್ಭದ ಒಳಗಡೆ ಇರಲಿಲ್ಲ ಒಂದು ಕ್ಷಣ. ಮತ್ತೆ ಭಗವಂತನ ಹೋಗಿ ಅದಕ್ಕೆ ಪುನರುಜ್ಜೀವನ ಮಾಡಿದ, ಮತ್ತೆ ಬದುಕಿಸಿದ. ಈ ತರ ನಾವು ಅನೇಕ ಸಂದರ್ಭಗಳಲ್ಲಿ ಆ ತರ ಘಟನೆಗಳನ್ನ ಕೇಳೇ ಇರ್ತೀವಿ. ಅಂತೂ ಈಗ ಒಂದು ಕೆಂಪಶು ಪೂರ್ವದೇ ಅಂತ ಒಂದು ಮಾತು ಹೇಳಿದ್ರಿಂದ ಇವರಿಗೆ ಇಷ್ಟ ಎಲ್ಲ ನೆನಪಾಯ್ತು. ನೆನಪಾದ ಕೂಡಲೇ ಮುಂದೆ ದೊಡ್ಡ ಭಕ್ತರು ತಾವೇ ಬರ್ತಾರೆ. ಬಂದು ಅಶೋಭ್ಯ ತೀರ್ಥರ ಬಳಿ ನನ್ನ ಕೆಲಸ ನನಗೆ ಗೊತ್ತಾಯ್ತು, ನಾನು ಸನ್ಯಾಸ ದೀಕ್ಷೆಯನ್ನು ಸ್ವೀಕಾರ ಮಾಡಬೇಕು ಅಂತ ತಾವು ಕೇಳ್ಕೊಳ್ತಾರೆ. ಇದರ ಮಧ್ಯದಲ್ಲಿ ನಾವು ವಿಷಯ ತಿಳ್ಕೊಳ್ಬೇಕು ಅಂದ್ರೆ ಕಿಂ ಪಶು ಪುರಾಣೆ ಅಂತ ಹೇಳಿದಾಗ ಪಶು ಅಂತಂದ್ರೆ ಸಾಮಾನ್ಯ ಶಬ್ದ ಅಲ್ಲ. ಅದು ನಮಗೆ ಲೋಕದ ಸಾಮಾನ್ಯವಾಗಿ ಪಶು ಅಂದ್ರೆ ಪ್ರಾಣಿ ಇದೆಲ್ಲ ನಮ್ಗೆ ಅರ್ಥ ಗೊತ್ತಾಗುತ್ತೆ. ಪಶು ಮುಂದೆ ಒಬ್ಬ ಅಪರೋಕ್ಷ ಜ್ಞಾನಿಗೆ ಅಂದ್ರೆ ದೇವರನ್ನ ಸಾಕ್ಷಾತ್ ಆಗಿ ನೋಡ್ಲಿಕ್ಕೆ ಯಾರಿಗೆ ಹಕ್ಕಿದೆಯೋ ಅಂತವ್ರಿಗೆ ಪಶು ಪಶ್ಯ ಇವೆಲ್ಲ ಬಳಸ್ತಾರೆ. ಒಂದು ಬೇರ ಮಂತ್ರದಲ್ಲಿ ಬರುತ್ತೆ, ಯದಾ ಪಶ್ಯ ಪಶ್ಯ ದೇರುಪರ್ಣಂ ತತ್ತಾ ರವೀಶಂ ಪುರುಷಂ ರಮಯೋನಿ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಭೂಯ ನಿರಂತರ ಪರಮಂ ಸಾಮ್ಯಂ ಉಪೈತಿ. ಯದಾ ಪಶ್ಯ ಪಶ್ಯ ದೇರುಪರ್ಣಂ ಪಶ್ಯ ಪಶು ಎಲ್ಲ ಒಂದೇ ತರದ ಶಬ್ದಗಳು. ಪಶ್ಯ ಅಂದ್ರೆ ಯಾವ ಈ ನಾನಿ ತಾನು ಅಪರೋಕ್ಷ ಜ್ಞಾನ ಶಾಸ್ತ್ರ ಎಲ್ಲ ಓದ ಚೆನ್ನಾಗಿ ಜ್ಞಾನ ಸಂಪಾದನೆ ಮಾಡಿದ ಮೇಲೆ ಒಂದು ದಿವಸ ದೇವರು ಕಣ್ಣ ಕಣ್ಣ ಆಗ ದೇವರ ರೂಪ ಹೇಗಿರುತ್ತೆ ಅಂತ ವರ್ಣಿಸ್ತಾ ಅದು ಬಂಗಾರ ಹೇಗೆ ಪ್ರಣಪಣ ಬರೀತಾ ಇಲ್ಲ ಆ ರೀತಿ ದೇವರ ಅದ್ಭುತ ರೂಪ ದರ್ಶನ ಆಗುತ್ತೆ ಅಂತ ವರ್ಣನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪಶ್ಯ ಪಶು ಅಂತಂದ್ರೆ ವಿದ್ವತ್ ದೊಡ್ಡ ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಇಲ್ಲಿ ಕಿಂ ಪಶು ಪೂರನೆ ಅಂದ್ರೆ ಆಚಾರ್ಯ ಬಳಿ ಇದ್ದಾಗ ನೀವು ಹಸುವಿನ ರೂಪದಲ್ಲೇ ಅವರ ಬಳಿ ಕೇಳಿ, ಯಾವ ರೂಪದಲ್ಲಿ ನಿಮ್ಮ ಯೋಗ್ಯತೆ ಅಪರೋಕ್ಷ ಜ್ಞಾನಿಗಳ ಯೋಗ್ಯತೆ ಅಂತ ಸೂಚಿಸುವಂತೆ ಕಿಂ ಪಶು ನೀವು ಸಾಮಾನ್ಯ ಕುದುರೆಯನ್ನು ಓಡಿಸುವಂತ ವ್ಯಕ್ತಿ ಅಲ್ಲ. ಹಿಂದಿನ ಜನ್ಮದಲ್ಲಿ ನೀವು ಆಚಾರ್ಯರಿಂದ ನೇರ ಜ್ಞಾನ ಪಡೆದುಕೊಂಡ ಅಪರೋಕ್ಷ ಜ್ಞಾನಿಗಳಾದವರು ಅಂತ ಯೋಚಿಸುವಂತೆ ನೆನಪು ಬರುವಂತೆ ಅವರಿಗೆ ಮಾಡಿದ್ದಾರೆ. ಮಾಡಿದ್ಕೊಳ್ಳೆ ಬಂದು ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡಿದ್ಕೊಳ್ಳೆ ಅಕ್ಷೋಭ್ಯ ತೀರ್ಥರು ಆಯ್ತು ದೇವರ ಸಂಕಲ್ಪ ಇದ್ದರೆ ಆ ಇಲ್ಲಿ ನೆರವೇರಿಸೋಣ ಅಂತ ಅವರು ತಕ್ಷಣ ಅವರು ಕೇಳಿದ್ಕೊಳ್ಳೇ ಈ ಸನ್ಯಾಸ ದೀಕ್ಷೆಯನ್ನು ಅವರು ಕೊಡಲಿಲ್ಲ. ಅದೇನಂದ್ರೆ ಯಾರಿಗೆ ಸನ್ಯಾಸ ದೀಕ್ಷೆಯನ್ನ ಕೊಡಬೇಕಾದ್ರೂ ಕೂಡ ಅವ್ರಿಗೆ ಒಂದು ಸೂಚನೆ ಸಿಗ್ಬೇಕಂತ, ಇಂಥವ್ರಿಗೆ ಕೊಡಬೇಕು ಅನ್ನುವ ಸೂಚನೆ ಸಿಗದಾಗ ಮಾತ್ರ ಅವರಿಗೆ ಸನ್ಯಾಸ ದೀಕ್ಷೆಯನ್ನ ಕೊಡುವಂತ ಒಂದು ಪದ್ಧತಿ ಇದೆ. ಅದೇ ರೀತಿ ನನಗೆ ಆ ರೀತಿ ಸಂಕಲ್ಪ ನನಗೆ ಬಂತು ಅಂದ್ರೆ ಸೂಚನೆ ಬಂತು ಅಂದ್ರೆ ಆಗ ನನ್ನ ಸಂಕಲ್ಪವನ್ನು ಮಾಡಿ ನಿಮಗೆ ದೀಕ್ಷೆಯನ್ನ ಕೊಡ್ತೀನಿ ಅಂತ ಆಗ ಪ್ರಾರಂಭ ಆಯ್ತು. ತದನು ಸಪದಿರಾತ್ರವು ಸ್ವಪ್ನ ಆಹಾತವಾಯು ನೃಪತನಯ ಭದಸ್ವಾಂತ್ಯಾಶ್ರಮಂ ತ್ವಂ ಮನೋಕ್ತಂ ಗುರು ರಘುಪತಿ ಪೂಜಾಂ ದುರ್ಲಭಾಂ ದೇಹ ಭಾಜಾಂ ಭವಸಿ ಬುಧ ಶರಣ್ಯ ಸರ್ವ ವಿಪ್ರಾಕ್ಷರಣ್ಯ ಅಂತ ಅಲ್ಲಿ ಸೂಚನೆ ಅಕ್ಷೋಭ್ಯ ತೀರ್ಥರಿಗೆ ಬಂತಂತೆ. ಒಂದು ಸೂಚನೆ ಬಂತು ಏನಂದ್ರೆ ಅವ್ರು ಯಾರು ಕೊಟ್ಟಿದ್ದು ಸೂಚನೆ, ವಾಯುದೇವರೇ ತಾವು ಸೂಚನೆ ಕೊಟ್ಟಿದ್ದಾರೆ. ವಾಯುದೇವರೇ ತಾವು ಬಂದು ಅಕ್ಷೋಭ್ಯ ತೀರ್ಥರಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಕಡೆ ಇವರಿಗಂತೂ ಪ್ರೇರಣೆ ಆಗಿದೆ ಗೊತ್ತಾಗಿದೆ. ತೀರ್ಥರಿಗೂ ಕೂಡ ಮುಂಚೆ ಅವ್ರು ಹೋಗಿ ಪ್ರಾರ್ಥನೆ ಮಾಡಿದ ಕರುಗಡದಲ್ಲಿ ವಾಯುದೇವರೇ ತಾವು ಒಂದು ರಾತ್ರಿ ಕಾಲದಲ್ಲಿ ಕನಸಿನಲ್ಲಿ ವಾಯುದೇವ ಇವರು ಅಕ್ಷೋಭ್ಯ ತೀರ್ಥರಿಗೆ ಹೇಳ್ತಾರಂತೆ. ಏನಿಲ್ಲ ಇಲ್ಲಿ ಅಂತ್ಯಾಶ್ರಮ ಮುಂದೆ ಸನ್ಯಾಸಾಶ್ರಮ ನೀವು ನೀಡಬೇಕಾಗಿದ್ದು ಸಾಮಾನ್ಯ ವ್ಯಕ್ತಿಗಳಲ್ಲ, ನೃಪತನಯ ಅವರು ಬೇರೆ ನೋಡಕ್ಕೆ ಒಬ್ಬ ರಾಜ ಮಗನ ರೀತಿಯಲ್ಲಿ ಕಾಣ್ತಾರೆ, ಕುದುರೆ ಸವಾರನಾಗಿ, ಆದ್ರೆ ಒಳ್ಳೆಯ ಯೋಗ್ಯತೆಯವರು ಅವರಿಗೆ ನೀವು ಕೊಡಿ ಅಂತ ಹೇಳಿ ತಾವು ಉಪದೇಶ ಸೂಚನೆ ಕೊಡ್ತಾರೆ ವಾಯುದೇವರು. ಆ ಸೂಚನೆ ಕೊಟ್ಟ ರೀತಿಯಲ್ಲಿ ಅಕ್ಷೋಭ್ಯ ತೀರ್ಥರು ಮುಂದೆ ಜಯತೀರ್ಥರು ಅನ್ನುವ ನಾಮಕರಣವನ್ನ ಅವರಿಗೆ ಮಾಡ್ತಾರೆ. ಮುಂದೆ ಅವರು ಜಯತೀರ್ಥರ ಆದ್ಮೇಲೆ ನಡೆದ ಘಟನೆಯ ಅದ್ಭುತ. ನಾವಿದ ದಿವಸ ಜಯತೀರ್ಥ ಶ್ಲೋಕಗಳು ಬಹಳಷ್ಟು ಇದೆ. ಅಂದ್ರೆ ನಾವು ಸಾಮಾನ್ಯವಾಗಿ ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ಮಾರೈರ ಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾದಂತಹ ಶ್ಲೋಕ ಹೇಳಿದಂತೆ
ಈ ಶ್ಲೋಕದ ಒಂದು ಅರ್ಥ ತೋರಿಸ್ತಾರೆ. ಇದು ಹೇಗಿದ್ರೆ ಜೈತೆ ತರ ಮಾತು ಹೇಗಿರುತ್ತೆ, ಕೆಲವರು ಮಾತಾಡಬೇಕಾದ್ರೆ ತೊದಲು ತೊದಲು ಮಾತಾಡ್ತಾ ಇರ್ತಾರೆ, ಕೆಲವರು ಮಾತು ಹೇಗಿರುತ್ತೆ, ಕೆಲವರು ಮಾತಾಡೋ ವೇಗ ಎಷ್ಟಿರುತ್ತೆ ಅಂದ್ರೆ ಅದು ಅವ್ರಿಗೆ ಅರ್ಥ ಆಗ್ಬೇಕಂತೆ, ಅವ್ರಿಗೆ ರೆಕಾರ್ಡ್ ಕೇಳಿಸ್ಬೇಕು, ಅವ್ರಿಗೆ ನೀವು ಮಾತಾಡೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಆತರ ಮಾತಾಡೋದು ಇರ್ತಾರೆ. ಕೆಲವರು ಮಾತು ಶುರು ಮಾಡಿದ್ರೆ 5 ನಿಮಿಷ ಆಗ್ಬೇಕು, 1 ನಿಮಿಷ ಮುಗಿಯುತ್ತೆ, ಅಷ್ಟು ದೀರ್ಘವಾಗಿ ಹೇಳ್ತಾರೆ. ರೇಡಿಯೋ ಆಸ್ಪತ್ರೆ ಕೇಳೋದು ಅದು ಏನ್ ಹೇಳಿ ಇಲ್ಲ ಅಂತ ಮರ್ತೋಗಿರುತ್ತೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾತಿರುತ್ತೆ. ಜಯತೀರ್ಥನ ಮಾತು ಹೇಗಿತ್ತು ಅಂತ ಪ್ರಶ್ನೆ ಮಾಡಿದ್ರೆ ದೊಡ್ಡವರ ಮಾತು ಹೇಗಿರುತ್ತೆ, ನಾವಂತೂ ಜೀವನದಲ್ಲಿ ಆ ಭಾಗ್ಯ ಇರಲ್ಲ, ದೊಡ್ಡವರ ಮಾತು ಕೇಳಿಸ್ಕೊಳ್ಳೋ ಭಾಗ್ಯ ನಮ್ಮಲ್ಲಿ ಇರಲ್ಲ. ಅದಕ್ಕೆ ನಿಜವಾಗಿ ಇದ್ರ ವರ್ಣನೆ ಮಾಡ್ಲಿಕ್ಕೆ ಯಾರು ಸಾಧ್ಯ? ರಾಯ ಅಂತ ಮಹಾನುಭಾವ ಹೇಳ್ಬೇಕು. ಅವರು ರಾಯರು ವ್ಯಾಸರಾಜರಾಗಿದ್ದಾಗ ತಮ್ಮ ನ್ಯಾಯಾಮೃತ ಗ್ರಂಥದಲ್ಲಿ ಶ್ಲೋಕ ಹೇಳ್ತಾರೆ, ಚಿತ್ತೈ ಪದೈಷ್ಟ ಗಂಭೀರೈತಿ ಅಂತ ನ್ಯಾಯಾಮೃತದಲ್ಲಿ ಬರುವಂತಹ ಶ್ಲೋಕ, ವ್ಯಾಸತೀರ್ಥರು ಹೇಳಿದ ಶ್ಲೋಕ. ಅವ್ರು ಹೇಳೋದು ನೋಡಿ, ಇದನ್ನ ಗಮನಿಸಿದ ಈ ಶ್ಲೋಕವನ್ನ ನೆನಪಾಗೋದು ಗರ್ಭಿಣಿ ಸ್ತ್ರೀ, ಗರ್ಭಿಣಿ ಸ್ತ್ರೀ ನೆನಪಾಗ್ತಾರೆ. ಗರ್ಭಿಣಿ ಸ್ತ್ರೀಯನ್ನು ವರ್ಣನೆ ಮಾಡಿದ್ರೆ ಗೊತ್ತಾಗುತ್ತೆ ಇವರು ಹೇಗೆ ವಾಕ್ಯವನ್ನ ಬಳಸ್ತಾ ಇರ್ತಾರೆ ಅಂತ. ಗರ್ಭಿಣಿ ಸ್ತ್ರೀ ಯಾವುದು ತುಂಬ ಗರ್ಭಿಣಿ, ಪೂರ್ಣ ಗರ್ಭವನ್ನು ಒಪ್ಪಿಕೊಂಡಿಲ್ಲ, ಇನ್ನೇನು ಪ್ರಸವ ಆಗ್ಬೇಕು, ಹೊರಗೆ ಮಗು ಹೊರಗೆ ಬರ್ಬೇಕು. ಆ ಸಂದರ್ಭದಲ್ಲಿ ಒಬ್ಬ ಗರ್ಭಿಣಿ ಸ್ತ್ರೀ ಒಬ್ಬಳು ಹೇಗೆ ನಡೀತಾಳೆ, ನಿಧಾನವಾಗಿ ನಡೀತಾಳೆ. ಅವಳ ನಡಿಗೆ ಚಿತ್ರೈಹಿ ಪದೈಷ್ಟ ಗಂಭೀರೈಹಿ ವಾಕ್ಯೈಹಿ ಮಾನೈಹಿ ಅಖಂಡಿತೈಹಿ. ಅವ್ರು ಯಾರು ಬೆಳೆಸಿ ಸರ್ ನಿಧಾನ ತರ್ಪಾಡಿ ತಾನು ನಡ್ಕೊಂಡು ಹೋಗ್ತಾ ಇರ್ತಾರೆ, ಗಂಭೀರವಾದ ನಡಿಗೆ. ಯಾಕೆಂದ್ರೆ ತಾನು ಹೊತ್ತ ಗರ್ಭ ಅದು ತುಂಬಾ ರಕ್ಷಣೆ ಹಾಗೆ ಹೊರಗೆ ಬರ್ಬೇಕಲ್ಲ, ಅದಕ್ಕೋಸ್ಕರ ತುಂಬಾ ಗಂಭೀರವಾಗಿ ಎಲ್ಲೂ ಆ ಕಡೆ ದೃಷ್ಟಿ ಇದ್ರೆ ತಾನು ನೇರವಾಗಿ ನೆರವನ್ನು ನೋಡ್ಕೊಳ್ತಾ ನೋಡ್ಕೊಳ್ತಾ ಪ್ರತಿ ಹೆಜ್ಜೆ ತುಂಬಾ ಎಚ್ಚರದಿಂದ ಗರ್ಭಿಣಿ ಸ್ತ್ರೀ ನಡೀತಾಳೆ. ಆ ನಡೆಯೋದು ಯಾರು ಅದು ನಡೆಯಲ್ಲ, ಪ್ರದಕ್ಷಿಣೆ ಮಾಡೋರು ಕೂಡ ನಿಧಾನ ಪೊದೇ ಒಂದು ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಗರ್ಭಿಣಿ ಸ್ತ್ರೀ ನಡೆಯೋ ಬಗ್ಗೆ ಬೇರೆ, ತುಂಬಾ ನಿಧಾನ ಸಾವಧಾನ ಗಮನ ಗತಿ. ಒಬ್ಬೊಬ್ರು ನಡೆಯೋ ಶೈಲಿ ಆಗಿರುತ್ತೆ, ಚಿತ್ರೈಹಿ ಪದೈಹಿ. ಅವಳು ಒಂದೊಂದು ಹೆಜ್ಜೆ ಇಡೋದು ಕೂಡ ಚಿತ್ರ ಚಿತ್ರ ಪದಗಳು, ಗರ್ಭಿಣಿ ಸ್ತ್ರೀ ಒಂದೇ ಹೆಜ್ಜೆ ಒಂದೇ ನಿಧಾನ ಇಡ್ತಾ ಇರ್ತಾರೆ. ಅವಳು ಇಡೋ ಹೆಜ್ಜೆ ನಿಧಾನಕ್ಕಾಗಿ ಗಂಭೀರವಾಗಿ ಇರುತ್ತೆ ಅದು ಹೆಜ್ಜೆ, ಯಾಕಂದ್ರೆ ಗಂಭೀರವಾಗಿ ಎಲ್ಲೂ ಆಚರಿಸಿದ್ರೆ ನಿಧಾನಕ್ಕೆ ಒಂದೇ ಹೆಜ್ಜೆ ಇಡ್ತಾ ಹೋಗ್ತಾಳೆ. ಮಾರೇ ಅಖಂಡಿತ ಈ ಬೇರೊಂದು ಏನಂತ ಬಿಡಿಸೋದಲ್ಲ, ಬೇರೆ ಎಚ್ಚರ ಇರ್ಬೇಕು, ನೋಡ್ತಾ ಹೋಗ್ತಾ ಹೋಗ್ಬೇಕು. ಇಷ್ಟೆಲ್ಲ ಇರ್ತಲ್ಲ ನಮ್ಮ ಜೈತೀರ್ಥರ ಮಾತು ಹೇಗಂದ್ರೆ ಅದು ಗರ್ಭಿಣಿ ಸ್ತ್ರೀ ತುಕು ಗರ್ಭಿಣಿ ನಡೆದಂತೆ ಅಂತ ಅಂದ್ರೆ ತುಂಬಾ ಗಂಭೀರವಾಗಿ ಒಂದೊಂದು ಶಬ್ದ ಏನು ಅವ್ರು ಬಳಸ್ತಾರಲ್ಲ ಆ ಶಬ್ದ ಬಳಸೋದಕ್ಕೆ ತುಂಬಾ ಮಹತ್ವ ಇದೆ, ತುಂಬಾ ಯೋಚನೆ ಮಾಡಿ ಅವ್ರು ಒಂದೊಂದು ಹೆಜ್ಜೆಯನ್ನು ಒಂದೊಂದು ಶಾಸ್ತ್ರದಲ್ಲಿ ಒಂದು ಶಬ್ದಗಳನ್ನು ಬಳಸ್ತಾ ಹೋಗ್ತಾರೆ. ಗರ್ಭಿಣಿ ಸ್ತ್ರೀ ಹೇಳೋ ಇಡೋ ಹೆಜ್ಜೆ ಒಂದೇ ತರ ಇರ್ಬೋದು, ಆದ್ರೆ ಜೈತೀರ್ಥರು ಇಡೋ ಹೆಜ್ಜೆ ಏನಿದೆ ಅವರ ಮಾತಿನ ಮುಖಾಂತರ ಆ ಮಾತಿನ ಹೆಜ್ಜೆ ವಿಚಿತ್ರ ವಿಚಿತ್ರ. ಒಂದು ವಾಕ್ಯ ನೋಡಿದ್ರೆ ಇದು ಈಗ ಈಗ ಅಂತ ಅನ್ಸುತ್ತೆ, ಅಷ್ಟು ಹೊಸ ಹೊಸ ಅರ್ಥಗಳನ್ನ ಅವರು ವರ್ಣಿಸ್ತಾ ಹೋಗ್ತಾರೆ. ಗಂಭೀರ ಈ ಗಂಭೀರವಾದ ಮಾತು ಜೈತೀರ್ಥರದು, ಯಾವ ಪ್ರತಿವಾದಿಗಳು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದ್ಭುತವಾದ ಮಾತು ಜೈತೀರ್ಥರ ಮಾತು ಅಂತ. ನಮಗೆ ಒಂದು ಶ್ಲೋಕ ಇದೆ ಇದಕ್ಕಿಂತ ಒಂದು ಅದ್ಭುತವಾದ ಶ್ಲೋಕ ನಾವು ಕೇಳ್ತೀವಿ. ಇದನ್ನ ನಮ್ಮ ರಾಯರಿಗೆ ತುಂಬಾ ಹತ್ರ, ರಾಘವೇಂದ್ರ ಸ್ವಾಮಿಗಳಿಗೆ ತುಂಬಾ ಹತ್ರ, ಅವರ ಭಕ್ತರು ಯಾರು ಸ್ಮೃತಿ ಮುಕ್ತಾರೆ ಕೃಷ್ಣಾಚಾರ್ಯರು ಅಂತ. ಇದರ ಹೆಸರು ಕೇಳದೇ ಇರೋದು ಇಲ್ಲವೇ ಇಲ್ಲ. ಧರ್ಮಶಾಸ್ತ್ರ ಗ್ರಂಥಗಳನ್ನ ಬರೆದು ನಮ್ಮ ಆಚರಣೆ ನಮ್ಮ ಪ್ರದಕ್ಷಿಣೆ ಪದ್ಧತಿ ಏನಿದೆ ಅದರ ಬಗ್ಗೆ ಒಂದು ಸುಂದರವಾದ ಗ್ರಂಥಗಳನ್ನ ಬರೆದು ಇವರು ಜಯ ಜಯ ಅಂತ ಹೇಳ್ತಾರೆ. ಜೈತೀರ್ಥ ಶ್ಲೋಕ ಮುಗಿಸಿರುತ್ತಾರೆ. ಒಂದು ಶ್ಲೋಕ ಇದೆ, ಜಯ ತೀರ್ಥ ಮುನಿವಂದೇ ಜಯ ತೀರ್ಥಾನ್ ಜಯ ಪ್ರದಾನ್ ಜಯೀಂದ್ರಾನಂದ ತೀರ್ಥಾರ್ಯ ಪ್ರಸಾದ ಜಯಶಾಲಿನ ಜಯ 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 ಜಯ. ಇದರ ದಿವಸ ಜಯತೀರ್ಥರ ಆರಾಧನೆಯನ್ನು ನಾವು ಎಷ್ಟು ವೈಭವದಿಂದ ಮಾಡ್ತೀವೋ ನಮ್ಮ ಜೀವನದಲ್ಲಿ ಜಯ ನಿಶ್ಚಿತ, ಜಯ ಖಂಡಿತ ಆಗೇ ಇರುತ್ತೆ. ಜಯತೀರ್ಥ ಮುನಿಗಳಿಗೆ ನಮಸ್ಕಾರ. ಯಾಕೆಂದ್ರೆ ಅವರ ಶಾಸ್ತ್ರನೇ ಜಯ ಕೊಡೋ ಶಾಸ್ತ್ರ. ಯಾಕವರಿಗೆ ಜಯತೀರ್ಥರು ಅಂತ ಹೆಸರು, ಆನಂದ ತೀರ್ಥರು ಅಂತ ಮಧ್ವಾಚಾರ್ಯರಿಗೆ ಹೆಸರು. ಯಾಕೆ ಅವರ ಶಾಸ್ತ್ರ ಓದೋರಿಗೆ ನಿಜವಾದ ಆನಂದ ಸಿಗುತ್ತೆ ಆನಂದ ತೀರ್ಥರು. ಜಯತೀರ್ಥರ ಶಾಸ್ತ್ರ ಓದೋರಿಗೆ ಜಯ ಸಿಗುತ್ತೆ ವಾದದಲ್ಲಿ, ವಾದದಲ್ಲಿ ಜಯ, ನಿಮ್ಮ ಕಾಮ ಕ್ರೋಧಾದಿಗಳಲ್ಲಿ ಜಯ ಅಂತ. ಅದಕ್ಕೆ ಒಂದು ಘಟನೆ ಹೇಳ್ತಾರೆ, ಒಬ್ಬ ಭಕ್ತ ಬಂದ ಬಹಳ ಪ್ರಸಿದ್ಧ ಜಯತೀರ್ಥ ಮುನಿ ಮಂದೆ. ಆದ್ರೆ ಆನಂದ ತೀರ್ಥ ಅಂದ್ರೆ ಆನಂದ ಶಾಸ್ತ್ರ, ಯಾರ ಶಾಸ್ತ್ರ ಓದಿದ್ರೆ ಆನಂದ ಸಿಗುತ್ತೋ ಅವ್ರ ಆನಂದ ತೀರ್ಥರು. ಜಯತೀರ್ಥರು ಯಾಕೆ ಜಯತೀರ್ಥರು ಅಂತ ಹೆಸರು ಅಂದ್ರೆ ಅವರ ಗ್ರಂಥಗಳನ್ನ ಓದಿದವರಿಗೆ ಜಯ ಅಂತ ಬಂತು. ಆ ಸಂದರ್ಭದಲ್ಲಿ ಒಂದು ಘಟನೆ, ಒಬ್ಬ ಭಕ್ತ ಬಂದು ಗುರುಗಳ ಬಳಿ ದೇವರ ಬಳಿ ಪ್ರಾರ್ಥನೆ ಮಾಡ್ಲಿಕ್ಕೆ ಅಂತ ಬಂದ. ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಗುರುಗಳ ಬಳಿ, ಏನ್ ಕೇಳ್ಕೊಳ್ತೀವಿ,
ನಮ್ಗೆ ಅದು ಬೇಕು ಇದು ಬೇಕು ಅಂತ ನಾವು ಲಾಭವನ್ನು ಇಟ್ಕೊಂಡೇ ದೇವರ ಬಳಿ ಬರ್ತೀವಿ ಅಂತ ಪ್ರಾರ್ಥನೆ ಮಾಡ. ಇವನು ಒಬ್ಬ ಭಕ್ತ, ವಿಚಿತ್ರ ಭಕ್ತ, ಸಾಮಾನ್ಯ ಇವರು ನಾವು ಇರ್ಬೋದು. ಆ ಹೇಗೆ ಅಂದ್ರೆ ಇವ್ರು ಪ್ರಾರ್ಥನೆ ಮಾಡಿದ್ದು ಅವರಿಗೆ ದೇವರ ಭಕ್ತ ನಾನು ಪ್ರಾರ್ಥನೆ ಮಾಡ್ಬೇಕಾದ್ರೆ ಕೇಳ್ಕೊಂಡಂತ ಏನಂತ, ಏನಿಲ್ಲ ದೇವರೇ ನನಗೆ ಈ ಒಂದು ವರ ನೀವು ಕೊಡಲೇಬೇಕು ಅಂತ. ಇದಕ್ಕೆ ಅವನು ದೇವರ ಕಾಣಿಸ್ಕೊಳ್ಳಿಕ್ಕೆ ತುಂಬಾ ವರ್ಷಗಳ ತಪಸ್ಸಾಗೋಗಿದೆ ಅವನು. ಆಮೇಲೆ ಒಂದು ದಿವಸ ಬಂದು 3 ದಿವಸ ಉಪವಾಸ ಮಾಡಿದ. 3 ದಿವಸ ಉಪವಾಸ ಮಾಡಿದ ಮೇಲೆ ದೇವರು ಕಣ್ಣಿಗೆ ಬಿದ್ದ, ಬಂದ, ಪ್ರತ್ಯಕ್ಷನಾದ. ತುಂಬಾ ಖುಷಿಯಾಯ್ತು ಅವನಿಗೆ, ಇಷ್ಟು ವರ್ಷಗಳ ಕಾಲ ನನಗೋಸ್ಕರ ಇಷ್ಟೆಲ್ಲ ಮಾಡಿದ ಅಂತ ನೋಡಿ. ಅದು ಕೊನೆಗೆ ಜೀವ ಕೊನೆಗೆ ಏನಾಗುತ್ತೋ ಅದು ಮುಖ್ಯ. ಇವನು ಹಾಗೆ ತಪಸ್ಸನ್ನೆಲ್ಲ ಮಾಡ್ದ, ಮಾಡೋದೆಲ್ಲ ಆದ್ಮೇಲೆ ದೇವರ ಬಳಿ ಬೇಡಬೇಕಾದ್ರೆ ಎಚ್ಚರ ಇರ್ಬೇಕು, ಇಲ್ಲಾಂದ್ರೆ ಒಂದೇ ನಿಮಿಷದಲ್ಲಿ ಆ ವ್ಯಕ್ತಿತ್ವ ಗೊತ್ತಾಗ್ಬಿಡುತ್ತೆ, ಅಯ್ಯೋ ಇಷ್ಟೇ ನನ್ನ ಯೋಗ್ಯತೆ ಅಂತ. ಕೊನೆ ಮಾತಾಡೋದು ಬಹಳ ಮುಖ್ಯ, ಎಚ್ಚರದಿಂದ ದೇವರ ಬಳಿ ಪ್ರಾರ್ಥನೆ ಮಾಡ್ಬೇಕು. ಅವನು ಕೇಳ್ಬೇಕಾದ್ರೆ ಅವನಂತ, ನನ್ನ ಜೀವನದಲ್ಲಿ ನಾನೆಲ್ಲ ಪಡ್ಕೊಂಡ ಆಗಿದೆ, ಚೆನ್ನಾಗಿ ಪಡ್ಕೊಂಡೆ, ನನಗೆ ಇನ್ನೊಂದು ಅತೃಪ್ತಿ ಭಾವನೆ ಇದೆ ಅಂತ. ಏನ್ ಅತೃಪ್ತಿ ನನಗೆ ಅಂದ್ರೆ, ಏನಿಲ್ಲ ನನಗೆ ಸಂಪತ್ತು ಕೀರ್ತಿ ದುಡ್ಡು ಎಲ್ಲ ಸಿಕ್ಕಾಯ್ತು, ಆದ್ರೆ ಒಂದು ಸಿಕ್ಕಿಲ್ಲ ನನಗೇನು ಅಂತ. ಏನು ಮೋಕ್ಷ, ನನಗೆ ಮೋಕ್ಷ ಇಲ್ಲಲ್ಲ, ಬೇಡಲ್ಲ ಮೋಕ್ಷ, ಸ್ವರ್ಗ ಅದನ್ನು ಬೇಡಲಿಲ್ಲ. ಅವನು ಬೇಡಿದ್ದೆ ಅಂದ್ರೆ, ನನಗೆ ಶತ್ರುಗಳು ಸಿಕ್ಕಾಬಟ್ಟೆ ಇದ್ದಾರೆ ನನ್ನ ಸುತ್ತಮುತ್ತಲು, ಈ ಶತ್ರುಗಳಿಗೆಲ್ಲ ತೊಂದರೆ ಆಗ್ಲೇ ಬೇಕು. ಅವ್ರಿಗೊಂದು ತೊಂದರೆ ಮಾಡಲಿಲ್ಲ ನೀವು, ನನಗೆ ಯಾರ್ಯಾರು ಕೆಟ್ಟತನ ಮಾಡಿದ್ರು ಅವ್ರು ಒಬ್ರು ಉಳಿಬಾರದು ಅಂತ. ಇಷ್ಟು ಇದು ಒಳ್ಳೆ ಪ್ರಾರ್ಥನೆ, ಕೆಟ್ಟ ಪ್ರಾರ್ಥನೆ ನಮ್ಗನ್ಸತ್ತೆ ನಿಜ ತಾನೆ. ನಾವೆಲ್ಲ ಎಷ್ಟು ಕಷ್ಟ ಅನುಭವಿಸಿರ್ತೀವಿ ಬೇರೆಯವರಿಂದ, ಒಳ್ಳೆ ಕೆಟ್ಟದಾಗಿ ಬಿಡಿ ಅವ್ರಿಗೆ, ಒಳ್ಳೇದ ತಾನೆ. ಅಂದ್ರೆ ಹೋಗಿ ಹೋಗಿ ದೇವರ ಬಳಿ ಪ್ರಾರ್ಥನೆ ಮಾಡ್ದ, ದೇವರು ಪ್ರತ್ಯಕ್ಷ ಆದ್ಮೇಲೆ ಅಯ್ಯಯ್ಯೋ ಎಂತ ವರ ಕೇಳ್ಬೋದಿತ್ತು, ಹೋಗಿ ಹೋಗಿ ಇಂತ ಒಂದು ಕ್ಷುಲ್ಲಕ ವರ ಕೇಳಿದ್ನಲ್ಲ, ಸುಮ್ಮನೆ ಇಲ್ಲ ಮೌನ ಆಗಲಿಲ್ಲ. ಆದ್ರೆ ಕೇಳ್ಬೇಕಾದ ಮಾತು ಹೇಳ್ತಾರೆ ಅವ್ರ ಮೇಲೆ ಎಲ್ಲ. ನೀ ಏನ್ ಮಾಡ್ಬೇಕು ಅಂತ ದೇವರು ಹೇಳೋದು ಉಪದೇಶ ಏನಂದ್ರೆ, ನೀವು ಬರ್ಬೇಕಾದ್ರೆಲ್ಲ ಒಂದಲ್ಲ ಎರಡಲ್ಲ ಆಯುಧಗಳನ್ನ ಹೊತ್ಕೊಂಡು ಬರೋದು. ನನಗೆ ಈ ದರ್ಶನ ಕೊಡ್ಬೇಕಾದ್ರೆ ಎಷ್ಟು ಆಯುಧಗಳನ್ನ ಹೊತ್ಕೊಂಡ್ ಬಂದಿದ್ದಾರೆ ಅಂದ್ರೆ, ದೇವರು ಆ ಸಂದರ್ಭದಲ್ಲಿ ಚತುರ್ಭುಜವಾಗಿ ಇಟ್ಕೊಂಡ್ ಬರ್ತಾನೆ ಸಾಮಾನ್ಯ ದೇವರು, ಶಂಖ ಚಕ್ರ ಗದಾ ಪದ್ಮ. ಆದ್ರೆ ಇಲ್ಲಿ ಹೇಳ್ಕೊಂಡ್ ಬರ್ಬೇಕಾದ್ರೆ ಸುಮಾರು ವಿಶ್ವೋಪದರ್ಶನ ತರ ತೆಟ್ಟದಲ್ಲಿ ಅವ್ರ ಆಯುಧಗಳು ಎಷ್ಟು ತೆಟ್ಟ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ, ಅಷ್ಟು ಆಯುಧಗಳ ರೂಪದಲ್ಲಿ ಬಂದಿದ್ದಾರೆ ದೇವರು. ಮೊದಲು ಹೇಳ್ತಾರೆ ನಿನ್ನ ಆಯುಧಗಳು ಏನೇನಿದೆ ಪ್ರತಿಯೊಂದು, ನನ್ನ ಎಷ್ಟು ಶತ್ರುಗಳಿದಾರೋ ಅವ್ರ ಮೇಲೆಲ್ಲ ಒಂದ್ಸಲ ಆಯುಧಗಳನ್ನ ಹಾಕ್ಬಿಡು, ಅವ್ರ ನಿರ್ಯಾಣ ಸರಿಯಾಗಿ ಹೋಗೇ ಬಿಡ್ಬೇಕು ಅಂತ ಇಷ್ಟು ಪ್ರಾರ್ಥನೆ ಮಾಡ್ತಾರೆ. ದೇವರು ಅಂತಾರೆ ಅದಕ್ಕೆ ಸರಿ ಎಂದು ಸುತ್ತಾಕ್ಬಿಡ್ತಾರೆ, ಮೌನ ವಹಿಸ್ತಾರೆ. ಒಳಗಡೆಯಿಂದ ಅವನಿಗೆ ಅನಿಸ್ತಾ ಇದೆ ಈ ತರ ಇವರು ಪ್ರಾರ್ಥನೆ ಮಾಡಬಾರ್ದಿತ್ತು ಅಂತ. ಸರಿ ಆಯ್ತು ಸುಮ್ಮನ ವಾಪಸ್ ಹೊರಟೋದ ದೇವರು, ಅಂತರ್ಧಾನ ಆಗ್ಬಿಟ್ಟ ಕಾಣಿಸ್ಲಿಲ್ಲ. ಯಾಕೋ ಏನೇನು ಪ್ರತಿಜ್ಞೆ ಕೊಟ್ಟಿಲ್ಲ, ಸರಿ ಮಾಡ್ತೀನಿ ಇಲ್ಲ ಮಾಡಿಲ್ಲ ಎರಡು ಹೇಳಿಲ್ಲ. ನಾವು ಎಷ್ಟೋ ಬಲ ಯಾವಾಗುತ್ತೆ ದೇವರಂತ ಎಲ್ಲ ಸೇವೆ ಮಾಡಿ ಅಂತ ಕೂತ್ರೆ ಕೆಲಸ ಆಗತ್ತೋ ಇಲ್ವೋ, ಮೌನ ಆಗತ್ತೆ ಅಂತ ಇಲ್ಲ ಆಗಲ್ಲ ಅಂತ ಏನು ಹೇಳಲ್ಲ. ಅಂದ್ರೆ ಕಾಲ ಮಾತ್ರ ಸುಮ್ಮನೆ ಮುಂದೂಡ್ತಾ ಇರುತ್ತೆ. ಏನ್ ಮಾಡ್ಬೇಕು, ಇವರು ಹೀಗೆ ಕೇಳ್ದ, ಒಂದ್ ದಿವಸ ಆಯ್ತು, ಎರಡು ದಿವಸ ಆಯ್ತು, ಮೂರನೇ ದಿವಸ ಆಯ್ತು, 3 ದಿವಸ ಆದ್ಮೇಲೆ ನಮ್ಮ ವ್ರತಾಚರಣೆ ಪೂರ್ಣ ಆಯ್ತು ಅಂತ ಅವ್ರ ಭಾವನೆ. ಅವ್ರು 3 ದಿವಸ ಆದ್ರೆ ಸರಿಯಿಲ್ಲ, 3ನೇ ದಿವಸ ಬಂತ ದೇವರು. 3ನೇ ದಿವಸ ದೇವರು ಬಂದಾಗ ಅವನು ಬೈದೇ ಬರ್ತಾನೆ, ಅಲ್ಲ ಇಷ್ಟು ವರ್ಷ ನಿನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ ಒಂದ್ ವರ ಬೇಡ್ಕೊಂಡಿದ್ದಕ್ಕೆ ಒಂದ್ ವರ ನೆರವೇರಿಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಏನರ್ಥ. ದೇವರಂತಾನೆ ಇಷ್ಟು ವರ್ಷ ಇಲ್ಲ ನನ್ನ ಅನುಗ್ರಹದಿಂದ ಆಗಿದ್ದಲ್ಲ, ಒಂದು ಇನ್ನೊಂದು ಅನುಗ್ರಹ ಮಾಡಿರೋದು ಯಾಕೆ ಇಷ್ಟು ಮಾತು, ಇಲ್ಲ ಇಲ್ಲ ನನ್ನ ಶತ್ರುಗಳೇ ನೀನು ಆಯುಧಗಳನ್ನೆಲ್ಲ ಹಾಕಲೇಬೇಕು ಅಂತ ಹೇಳಿದಾಗ ಸರಿ ನೀನ್ ಹೇಳಿದ್ಯ ಅಂತ ಈ ಮಾತನ್ನ ಖಂಡಿತ ನೆರವೇರಿಸ್ತೀನಿ ಅಂತ ಅವನು ಹೇಳ್ತಾನೆ ದೇವರು. ಇಷ್ಟು ಹೇಳಿ ತಾನು ಅಂತ ತಾನ ಕಾಣಿಸ್ತೇನೆ. ಇವನು ಒಂದು ದಿವಸ ಕಾಲ ಯಾಕೋ ಮತ್ತ ಅದೇ ಪರಿಸ್ಥಿತಿ ಆಯ್ತು, ಮಾತು ಕೊಟ್ಟರು ಕೈ ಕೊಟ್ಟರು ಏನು ನಡೆಯಲಿಲ್ಲ. ಆಮೇಲೆ ವಾಪಸ್ಸು ಪ್ರತ್ಯಕ್ಷ ನಾವು ಮುಂಚೆ ಒಂದು ಕೆಲಸ ಮಾಡ್ತಂದ ದೇವರು, ಆಯುಧಗಳು ಇವರ ಶತ್ರುಗಳ ಮೇಲೆ ಬೀಳ್ಬೇಕಾಗಿತ್ತು ಪ್ರತಿಯೊಂದು ದೇವರ ಆಯುಧಗಳು, ಆದ್ರೆ ಬಿದ್ದಿದ್ದೆಲ್ಲ ಯಾರ ಮೇಲೆ ಅಂದ್ರೆ ಈ ಭಕ್ತ ಯಾರು ಪ್ರಾರ್ಥನೆ ಮಾಡಿದ ಇವ್ ಕರೆ ಮೇಲೆ ನಡೆದಳದ ಬಿದ್ದಂತೆ, ನಡೆದಳ ಬಿದ್ದಿದಂಗೆ ಬಂದಂತೆ. ಅಲ್ಲ ದೇವ್ರೆ ನಾನು ಕೇಳಿದ್ದು ನನ್ನ ತಲೆ ಮೇಲೆ ಆಯುಧಗಳನ್ನ ಹಾಕುವಂತ ಕೇಳಿಲ್ಲ, ನನ್ನ ಶತ್ರುಗಳ ಮೇಲೆ ತಲೆ ಮೇಲೆ ಹಾಕುವಂತ ಕೇಳಿದ್ರೆ ನನ್ನ ತಲೆ ಮೇಲೆ ಹಾಕ್ತಿಲ್ಲ, ಬಹುಶಃ ನಾನು ಉಪವಾಸ ಮಾಡಿದ್ದಲ್ಲ ಅನ್ನಿಸ್ತಾ ಇದೆ, ನೀನು ಉಪವಾಸ ಮಾಡಿದ್ದು ಅಂತ ಕಾಣ್ತಾ ಇದೆ. ಉಪವಾಸ ಮಾಡಿದಾಗ ಏನ್ ಹೇಳಿದ್ರು ಕಿವಿಗೆ ಹೋಗಲ್ಲ ಎಲ್ಲೋ ಇರ್ತೀರಿ, ಅದು ಹೊಟ್ಟೆ ಹಸುವಾದಾಗ ಕಿವಿಯಲ್ಲಿ ವಿಷಯಗಳು ಬೀಳೋದಿಲ್ಲ, ಬಹುಶಃ ಹಾಗಂತಂದ್ರೆ ಅದಕ್ಕೆ ದೇವರಂತಾನೆ ನಾನು ನಿನ್ನ ಮೇಲೆ ಆಯುಧ ಹಾಕಿದ್ದೆ ಯಾಕೆ ಅಂದ್ರೆ ನಿನಗೆ ಒಂದು ಅಜ್ಞಾನ ಇದೆ, ಆ ಅಜ್ಞಾನ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ನಿನ್ನ ಮೇಲೆ ಆಯುಧಗಳನ್ನ ಹಾಕಿದ್ರೆ ನಿನಗೇನು ತೊಂದರೆ ಆಗಿಲ್ಲ ಅಂತಾನೆ.
ನೋಡು ಆರಾಮಾಗಿ ಹೊರಗಡೆ ಇಲ್ಲ, ನಾನೆಲ್ಲ ಆಯುಧ ಹಾಕಿದ್ದೆ ಯಾಕೆ ಅಂದ್ರೆ ನಿನಗೊಂದು ಕೆಚ್ಚರೆ ಇದೆ, ಹೊರಗಡೆನೆ ಶತ್ರುಗಳನ್ನ ಕಾಣ್ತಾ ಇದೆಯಲ್ಲ ಎಂತ ಮೂರ್ತ ನೀನು, ನಿನ್ನ ಒಳಗಡೆನೆ ಶತ್ರುಗಳನ್ನ ಇಟ್ಕೊಂಡಿದ್ಯಲ್ಲ ಆ ಶತ್ರುಗಳನ್ನ ನಾಶ ಪಡಿಸ್ಕೊಂಡಿದ್ರೆ ನಿನ್ಗೆ ಇಲ್ಲಿ ಬೇರೆಯವ್ರ ಬಗ್ಗೆ ಭಾವನೆ ಬರ್ತಾ ಇರ್ಲಿಲ್ಲ ಅಂತ. ಅಂದ್ರೆ ನಾವು ಬೇರೆಯವರಿಗೆ ಕೆಟ್ಟದನ್ನ ಬಯಸೋದಕ್ಕಿಂತ ನಮ್ಮ ಒಳಗಡೆ ಕೆಟ್ಟದಿದೆಯಲ್ಲ ಅದಕ್ಕೆ ಕೆಟ್ಟದನ್ನ ಬಯಸ್ಬೇಕು ಅಂತ. ಅಂದ್ರೆ ಸಂಸೃಷ್ಟಂದ ಉದಯ ಅಂತೆಲ್ಲ ಹೇಳ್ತಾ ಶತ್ರ ಪರಾಜಿತಾಸೋ ಅಭದ್ರೆ ಅಂತ ಅಂತ ನಾವು ದೇವರ ಬಳಿ ಪ್ರಾರ್ಥನೆ ಮಾಡೋದೇನಂದ್ರೆ ನಮ್ಮ ಒಳಗಡೆ ಇರೋ ಶತ್ರುಗಳ ನಾಶ ಆಗ್ಲಿ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳ ನಾಶ ಆಗ್ಲಿ ಅಂತ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಬೇಕು ಅಂತ. ಇದೆಲ್ಲ ಪ್ರಾರ್ಥನೆಗಳನ್ನ ಏನಿದೆ ಈ ಪ್ರಾರ್ಥನೆ ನಾವು ಮಾಡ್ಬೇಕು. ಜಯದೀಪರು ತಾವು ಅವರ ಶ್ಲೋಕಗಳನ್ನ ಹೇಳ್ತಾ ಜಯ ಜಯ ಸಿಗ್ಬೇಕು ಅಂದ್ರೆ ಶತ್ರುಗಳ ಮೇಲೆ ಜಯ ಅಂದ್ರೆ ನಮ್ಮ ಒಳಗಡೆ ಇರೋ ಶತ್ರುಗಳನ್ನ ನಿಗ್ರಹ ಮಾಡುವಂತ ವೈರಾಗ್ಯ ನಮ್ಗೆ ಕೊಡಿ ಅಂತ ಹೇಳ್ಕೊಳ್ಬೇಕು ಅಂತ. ಇಷ್ಟ ಆಗಿ ಇನ್ನೊಂದು ಇಂದ್ರ ದೇವರಿಗೆ ಜಯಚೇತನ ಹೋಲಿಸ್ತೇನೆ. ಯಾಕೆ ಅಂದ್ರೆ ಒಬ್ರು ನ್ಯಾಯಸ್ಥಾನದಲ್ಲಿ ಒಂದು ಟಿಪ್ಪಣಿಯಲ್ಲಿ ವಿಚಾರ ಮಾಡ್ತಾ ಹೇಳ್ತಾರೆ ಈ ಇಂದ್ರ ದೇವರು ಯಾಕೆ ಹೋಲಿಸ್ತಾರೆ ಜಯಚೇತನ ಅಂದ್ರೆ ಇಂದ್ರದೇವರು ಏನ್ ಮಾಡಿದ್ರು ಹಿಂದೆ ಬೆಟ್ಟಗಳೆಲ್ಲ ಇದ್ವು, ಬೆಟ್ಟಗಳಿಗೆ ರೆಕ್ಕೆಗಳೆಲ್ಲ ಇದ್ವು, ರೆಕ್ಕೆಗಳಿಂದ ಬೆಟ್ಟಗಳೆಲ್ಲ ಹಾರ್ತಾ ಇದ್ವು. ಹಾರ್ಬೇಕು ಏನಂದ್ರೆ ಬೆಟ್ಟಗಳೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ರೆಕ್ಕೆಗಳು ಸಿಕ್ಕಿದ್ರೆ ಒಂದೇ ಕಡೆ ಕೊಡುತ್ತಾ ಈ ಬೆಟ್ಟಗಳು ಪರ್ವತಗಳು ಹಾರ್ತಾ ಹಾರ್ತಾ ಹೋಗಿ ಹಳ್ಳಿಗಳು ಅಲ್ಲಿ ಇಲ್ಲಿ ಜನರಿಗೆಲ್ಲ ತೊಂದರೆ ಕೊಡೋದು ಅಂತ ಕೂತ್ಬಿಡೋದು. ನಾವೆಲ್ಲ ನೋಡ್ತಾ ಇರ್ತೀವಿ ತುಂಬಾ ದಪ್ಪಕ್ಕಿರೋ ಮೆಟ್ಟೆಗಳು ಇರ್ತಾರೆ, ನಾವು ಊಟಕ್ಕೆ ಅಂತ ಸಾಲ ಸಾಲ ಹಾಕಿ ಕೂತಿರ್ತೇವೆ, ಬಂದು ಎಲ್ಲಿ ಬರ್ತಾರೆ ಕಟ್ ಅಂತ ಕೊಡ್ತಾರೆ ಕೂತ ಏನಾಗುತ್ತೆ ನಮ್ ಕತೆ. ಹಾಗೆ ದೊಡ್ಡ ದೊಡ್ಡ ಪರ್ವತಗಳೆಲ್ಲ ಅಲ್ಲಲ್ಲ ಹೋಗಿ ಕೂಡ್ತಾ ಇದ್ದಂತೆ ಆಗ್ತಾ ಇದೆ. ಜನರಿಗೆ ತುಂಬಾ ಹಿಂಸೆ ಆಗ್ತಾ ಇದೆ. ಪ್ರಾರ್ಥನೆ ಮಾಡ್ಕೊಂಡಾಗ ಇಂದ್ರದೇವರು ಬರ್ತಾರೆ, ವಜ್ರಾಯುಧ ತಗೊಂಡು ತಾವು ಪ್ರತಿಯೊಂದು ಪರ್ವತಗಳ ಬೆಟ್ಟಗಳ ರೆಕ್ಕೆಗಳನ್ನ ಕುಂಡಲಿಸ್ತಾರೆ. ಇದು ಅವರು ಮಾಡಿದ ಕೆಲಸ. ಜಯತೀರ್ಥರು ಹಾಗೆ ಅಷ್ಟೇ, ಅವರತ್ರ ಒಂದು ವಜ್ರಾಯುಧ ಇತ್ತಂತೆ. ಆ ವಜ್ರಾಯುಧ ಬಳಸಿಕೊಂಡು ಇರೋ ಪರ್ವತಗಳ ರೆಕ್ಕೆಗಳನ್ನೆಲ್ಲ ಕತ್ತರಿಸ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ? ಸನ್ಯಾಸಿಗಳಿಗೆ ಆಯುಧ ಇರುತ್ತ ವಜ್ರಾಯುಧ ಅಂದ್ರೆ ಅವರ ಮಾತೇ ವಜ್ರಾಯುಧ, ಮಾತು ಶಾಸ್ತ್ರ. ಆ ಶಾಸ್ತ್ರಗಳ ಮಾತೇ ವಜ್ರಾಯುಧ. ಯಾವಾಗ ಯಾವಾಗ ಈ ದೊಡ್ಡ ದೊಡ್ಡ ಪರ್ವತಗಳ ರೀತಿಯಲ್ಲಿ ವಾರ ಮಾಡ್ಲಿಕ್ಕೆ ಅಂತ ಪ್ರತಿವಾದಿಗಳು ಬರ್ತಾರೆ ಅವರ ರೆಕ್ಕೆ ಪುಕ್ಕಗಳೆಲ್ಲ ಅಹಂಕಾರ ಅದು ಇದು ಎಲ್ಲ ರೆಕ್ಕೆ ಪುಕ್ಕಗಳನ್ನ ಕತ್ತರಿಸಿ ಸರಿಯಾಗಿ ಅವರಿಗೆ ನೀತಿ ಬೋಧನೆಯನ್ನು ಮಾಡಿ ಕಳಿಸ್ತಾ ಇದ್ರು. ಆದ್ರಿಂದ ಇವರು ಇಂದ್ರದೇವರೇ ಅಂತ ನೆನಪಿಸ್ಕೊಳ್ಳೋದು ಇದೆ. ಇಷ್ಟ ಆಗಿ ಅವರ ಇನ್ನೊಂದು ವಿವರಣೆ, ಜಯತೀರ್ಥರು ತಾವು ಸಂಚಾರ ಮಾಡ್ತಾ ಹೋಗ್ತಾರೆ ದಿಗ್ವಿಜಯಕ್ಕೆ ಅಂತ. ದಿಗ್ವಿಜಯ ಯಾತ್ರೆಯ ಸಂದರ್ಭದಲ್ಲಿ ಒಂದು ಮಹಿಮೆ, ಅಲ್ಲಿ ಒಂದು ಕಡೆ ಒಂದು ಘಟನೆ, ಒಬ್ಬ ಊರು ಗ್ರಾಮಕ್ಕೆ ಬರ್ತಾರೆ. ಒಂದು ಗ್ರಾಮಕ್ಕೆ ಬಂದಾಗ ಅವರು ಜಯತೀರ್ಥರ ಗ್ರಂಥ ರಚನೆ ಮಾಡಿ ಆಗಿದೆ ಇಷ್ಟೊತ್ತಿಗೆ. ಗ್ರಂಥ ರಚನೆ ಎಲ್ಲ ಮಾಡಿ ಕೊನೆಯ ಭಾಗಗಳಲ್ಲಿ ಅವರ ಚರಿತ್ರ ಭಾಗದಲ್ಲಿ ಒಬ್ಬ ಜನರಿಗೆ ಉಪಯೋಗ ಆಗಲಿ ಅಂತ ತಾನೊಂದು ಕೆರೆಯ ನಿರ್ಮಾಣವನ್ನು ಮಾಡಿರ್ತಾರೆ. ಇದು ಬೆಟ್ಟದ ಬಳಿ ಒಂದು ಕೆರೆಯ ನಿರ್ಮಾಣ ಮಾಡಿರ್ತಾರೆ. ಅದೇನಾಗುತ್ತೆ ಒಂದು ಒಡೆದು ಹೋಗುತ್ತಾರೆ ಮಧ್ಯಕ್ಕೆ ಒಂದು ಸರಿ. ಅವರು ಸುಮಾರು ವರ್ಷಗಳ ಕಾಲ ಏನೋ ಜನರಿಗೆ ಉಪಯೋಗ ಆಗುತ್ತೆ. ಆದ್ರೆ ಯಾವಾಗ ಇದು ಈ ತರ ಛೇದ ಆಗೋಯ್ತು, ಬಿಟ್ಟೋಗೋಯ್ತು, ಕೆರೆಯ ನೀರೆಲ್ಲ ಆಚೆ ಈಚೆ ಹೊರಟೋಯ್ತು, ಇದನ್ನ ಹೇಗಾದ್ರೂ ರಕ್ಷಣೆ ಮಾಡ್ಬೇಕಲ್ಲ, ಏನ್ ಮಾಡೋದು? ಅದಕ್ಕೆ ಅವ್ನು ಗೊತ್ತಾಗ್ಲಿಲ್ಲ ಯಾಕೆ ರೀತಿ ಆಗ್ತಾ ಇದೆ. ನಾವು ಒಳ್ಳೆ ಉದ್ದೇಶದಿಂದ ಕೆರೆಯ ನಿರ್ಮಾಣವನ್ನು ಮಾಡಿಸಿದ್ದು ಯಾಕೆ ರೀತಿ ಅವಘಟನೆ ಆಯ್ತು ಅಂತ ಯೋಚಿಸ್ತಾ ಇದ್ದ. ಅಷ್ಟೊತ್ತಿಗೆ ದೇವರು ಅವನಿಗೆ ಸೂಚನೆ ಕೊಡ್ತಾರಂತೆ. ಕನಸಿನಲ್ಲಿ ಬಂದು ನೋಡು ನೀನು ಮಾಡೋದನ್ನೆಲ್ಲ ಮಾಡ್ತಾ ಇದೆಯಾ, ದೇವರ ನನ್ನ ಮೇಲೆ ಭಕ್ತಿ ಇದೆ, ಶ್ರದ್ಧೆ ಎಲ್ಲ ಇದೆ, ಆದ್ರೆ ಹತ್ರ ಇರೋ ಗುರುಗಳ ಬಗ್ಗೆ ನೀವು ಭಕ್ತಿ ಶ್ರದ್ಧೆಗಳನ್ನ ಮಾಡ್ತಾ ಇಲ್ವಲ್ಲ ಅಂತ. ಕೆಲಸವೇ ಎಲ್ಲ ನಾವು ಕೇಳೋದ್ರೆ ಎಲ್ಲ ದೇವರ ಮಾಡಿದ್ರೆ ಗುರುಗಳ ಬಳಿ ಯಾಕೆ ಹೋಗ್ಬೇಕು ಅಂತ. ಅದಕ್ಕೆ ಇವರು ಎಲ್ಲ ಮಾಡಿದ್ರು ಅದೊಂದು ಮಾಡಿದ್ರೆ ಎಡವಟ್ಟ ಆಗುತ್ತೆ. ಯಾರು ಎಡವಟ್ಟ ಆಗಿದ್ರೆ ಆಗ ದೇವರು ಬಂದು ಹೇಳಿದ್ರು ಹತ್ತರಲ್ಲೇ ಮಹಾನುಭಾವರು ಜಯತೀರ್ಥರು ಬಂದಿದ್ದಾರೆ ಅಂತ. ಜಯತೀರ್ಥರಿದ್ದಾಗ ಅವರಿಗೆ ಸಲ್ಲಬೇಕಾದ ಸನ್ಮಾನ ಗೌರವಗಳಿದೆ ಅದನ್ನ ಮಾಡಿಲ್ಲ, ಮೊದಲು ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಆಗ ಆ ಗ್ರಾಮದ ಆ ವ್ಯಕ್ತಿ ಅವರು ಬಂದ ಮುಖಂಡ ಬಂದು ಜಯತೀರ್ಥರ ಬಳಿ ನಾನು ತಪ್ಪು ಮಾಡಿದೆ, ಗುರುಗಳು ನೀವು ಹತ್ತಿರ ಇದ್ರು ಕೂಡ ಬಂದು ದರ್ಶನವೇ ಮಾಡಲಿಲ್ಲ, ನಿಮಗೆ ಸಲ್ಲಬೇಕಾದ ಗೌರವವನ್ನು ನಾನು ಸಲ್ಲಿಸಲಿಲ್ಲ, ಆದ್ರಿಂದ ತಪ್ಪಾಯಿತು, ದಯವಿಟ್ಟು ಅನುಗ್ರಹ ಮಾಡಿ ಅಂತ ಹೇಳ್ಕೊಳ್ತಾರೆ. ಆಗ ದೇವರೊಮ್ಮೆ ಸೂಚನೆ ಕೊಟ್ಟಿರ್ತಾರೆ ಅವ್ರಿಗೆ ಏನ್ ಮಾಡಿಸ್ಬೇಕು ಅಂದ್ರೆ ಒಂದು ಮುಷ್ಟಿ ಮಣ್ಣು, ಅವ್ರು ಕೊಡೋ ಒಂದು ಮುಷ್ಟಿ ಮಣ್ಣನ್ನ ನೀನು ತಗೊಂಡ್ಬರ್ಬೇಕು, ತಗೊಂಡ್ಬಂದು ಆ ಕೆರೆಗೆ ಹೊರಟೋಗಿದ್ದೀರ ಆ ಜಾಗಕ್ಕೆ ಹಾಕು ಸಾಕು ಎಲ್ಲ ಸರಿ ಹೋಗುತ್ತೆ ಅಂತ. ಒಂದು ಮುಷ್ಟಿ ಮಣ್ಣನ್ನ ಜಯತೀರ್ಥರ ಬಳಿ ಇಸ್ಕೊಡ್ತಾರೆ, ಇಸ್ಕೊಂಡು ತಾನು ನೇರ ಬಂದು ಅಲ್ಲಿಗೆ ಹಾಕ್ತಾರೆ. ಹಾಕಿದ್ರೆ ಮತ್ತೆ ಹಿಂದೆ ಹೇಗಿತ್ತೋ ಅದೇ ರೀತಿ
ನಾವು ಇದುವೂ ಕೂಡ ಆ ರೀತಿ ಕೆರೆಯನ್ನ ಹಾಗೆ ನಾವು ನೋಡಬಹುದಂತೆ. ಅಷ್ಟು ಚೆನ್ನಾಗಿ ಆ ಪರಿಸರ ಹಾಗೆ ಇದೆ ಅಂತ ಇದೆ ಅವರ ಗ್ರಂಥಗಳಲ್ಲಿ, ಅವರ ಕುರಿತಾದ ಗ್ರಂಥಗಳಲ್ಲಿ ವರ್ಣನೆಯನ್ನ ಮಾಡ್ತಾರೆ. ಇದು ಮುಂದಕ್ಕೂ ಹೀಗೆ ಅವರು ದಿಗ್ವಿಜಯ ಅನ್ನು ಮಾಡ್ತಾರೆ. ದಿಗ್ವಿಜಯ ಅಂದ್ರೆ ಅಲ್ಲಲ್ಲಿ ಸಂಚಾರ ಮಾಡ್ತಾ ಸಿಗೋ ಪ್ರತಿವಾದಿಗಳ ಜೊತೆಗೆ ವಾದ ಮಾಡ್ತಾ ತಾವು ತಮ್ಮ ಮತ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಹಾಗೆ ಮುಂದಕ್ಕೆ ಪ್ರಯಾಣ ಆಯ್ತು. ಮುಂದಿನ ಪ್ರಯಾಣವನ್ನು ಮಾಡ್ತಾ ಅವರು ಒಂದು ಕಡೆ ಸಾಮಾನ್ಯವಾಗಿ ಯತಿಗಳು ಒಂದು ಕಡೆ ಒಂದು ದಿವಸನೂ ಇರಬಾರದು ಅಂತ ಇದೆ ಇಲ್ಲಿ. ಅದೆಷ್ಟು ಅಂದ್ರೆ ಹಸುವನ್ನ ಹಸುವಿನಿಂದ ಹಾಲನ್ನ ಕರೀತಾರೆ, ಗೋದೋಹನ ಕಾಲ ಅಂತ ಕರಿತೀವಿ. ಹಸುವಿನಿಂದ ಹಾಲನ್ನ ಕರಿಬೇಕಾದ್ರೆ ಎಷ್ಟೊತ್ತಾಗತ್ತೋ ಅಷ್ಟೊತ್ತು ಮಾತ್ರ ಒಂದು ಕಡೆ ಇರ್ಬೇಕಂತ, ಅಷ್ಟು ಕಟ್ಟುನಿಟ್ಟಿನ ನಿಯಮ. ಅಂಥದ್ರಲ್ಲಿ ಯತಿಗಳು ಸಿಗೋದು ಅಂದ್ರೆ ಅದು ಚಾತುರ್ಮಾಸ್ಯ ಬಂದಾಗ ಮಾತ್ರ ನಮ್ಗೆ ಯತಿಗಳ ದರ್ಶನ ಆಗುದು. ಅಲ್ಲ, ಯತಿಗಳು ಚಾತುರ್ಮಾಸ್ಯ ಶುರು ಆಯ್ತು ನಮ್ಮ ಭಾಗ್ಯ, ಅವ್ರು ಒಂದೇ ಕಡೆ ಇರೋದಿಲ್ಲ. ಚಾತುರ್ಮಾಸ್ಯ ಕಾಲದಲ್ಲಿ ಒಂದಿಷ್ಟು ತಿಂಗಳುಗಳ ಕಾಲ ನಮ್ಗೆ ಅವರು ಸಿಗ್ತಾರೆ. ಅಲ್ಲಿ ಇವರು ಕೂಡ ಜಯತೀರ್ಥರು ಒಂದು ಹತ್ತು ಇರೋದು ಕಷ್ಟ ಆಗಲಿ ಅಂತ ಸಂಚಾರ ಮಾಡ್ತಾ ಎರಡನೇ ದಿಗ್ವಿಜಯಾತ್ರೆಗೆ ಅಂತ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ಇವರು ಯಾವ್ಯಾವ ತೀರ್ಥಕ್ಷೇತ್ರಕ್ಕೆ ಹೋಗಿದ್ದಾರೆ ಎಂಬ ವಿವರಣೆಯನ್ನು ಮಾಡ್ತಾರೆ. ನಾವೇ ಸಾಮಾನ್ಯ ಕೇಳೋದಿರುತ್ತೆ, ನಾವೇ ನಾವು ಲೌಕಿಕರೊಳಗೆ ಕೇಳೋದಿಲ್ಲ, ತೀರ್ಥಯಾತ್ರೆ ಬಂದ್ರೆ ಈ ಸಲ ಯಾವ್ಯಾವ ತೀರ್ಥಯಾತ್ರೆ ಮಾಡ್ಕೊಂಡು ಬಂದ್ರಿ, ಯಾವ್ಯಾವ ಅಪರೂಪದ ಕ್ಷೇತ್ರ ನೀವು ನೋಡ್ಕೊಂಡು ಬಂದ್ರಿ ಎಂದು ನಾವು ಕೇಳ್ಕೊಳ್ಳೋದಿಲ್ಲ. ಗುರುಗಳು ಸಂದರ್ಶನ ಮಾಡಿದ ಕ್ಷೇತ್ರಗಳು ಯಾವುದು? ಜಯತೀರ್ಥರು ಮಾಡಿದ ಕ್ಷೇತ್ರಗಳು ಅಂದ್ರೆ ಅವರು ಉಡುಪಿ, ಪಾಜಕ, ಸುಬ್ರಹ್ಮಣ್ಯ, ಕುಂಭಕೋಣ, ರಾಮೇಶ್ವರ, ಬದರಿ, ತಿರುಪತಿ, ಶ್ರೀಕೃಷ್ಣ ಎಲ್ಲ ಕ್ಷೇತ್ರಗಳಿಗೆ ದರ್ಶನವನ್ನ ಪಡ್ಕೊಂಡು. ವಿಶೇಷ ಏನು ಅಂತಂದ್ರೆ ಜಯತೀರ್ಥರು ಒಂದು ಕ್ಷೇತ್ರದಲ್ಲಿ ಒಂದು ತಿಂಗಳುಗಳ ಕಾಲ ವಾಸ ಮಾಡ್ತಾರೆ. ಇದು ಚಾತುರ್ಮಾಸ್ಯ ಕಾಲ ಅಲ್ಲ, ಅದು ಬೇರೆ ಕಾಲ. ಅಂದ್ರೆ ಆ ಕ್ಷೇತ್ರ ಎಷ್ಟು ಪವಿತ್ರ ಇರ್ಬೋದು, ಇವ್ರು ಯಾಕೆ ಆ ಕ್ಷೇತ್ರವನ್ನ ಆರಿಸ್ಕೊಂಡ್ರು ಅಂತ ಅವ್ರ ಬಗ್ಗೆ ಒಂದು ಗ್ರಂಥ ಹೇಳ್ತಾರೆ. ಜೈಂದ್ರ ಉದಯ ಅಂತ ಒಂದು ಗ್ರಂಥ ಜಯತೀರ್ಥರ ಮೇಲೆ. ಆ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾ ಯಾವ ಕ್ಷೇತ್ರದಲ್ಲಿ ಒಂದು ತಿಂಗಳುಗಳ ಕಾಲ ಜಯತೀರ್ಥರು ವಾಸ ಮಾಡ್ತಾರೆ, ಅಷ್ಟು ಇಷ್ಟ ಅವ್ರಿಗೆ ಆ ಕ್ಷೇತ್ರ ಯಾವ್ದದು ಅಂತ. ಅದು ಚಾತುರ್ಮಾಸ್ಯ ಕಾಲ ಬಿಟ್ಟು ಬೇರೆ ಕಾಲದಲ್ಲಿ, ಅದ್ ಯಾವ ಕಾಲ ಅಂದ್ರೆ ಶ್ರೀರಂಗ ಕ್ಷೇತ್ರ ಅಂತ ಹೇಳ್ತಾರೆ. ಎಂಥ ಮೈಗೆ ಅಂದ್ರೆ ಶ್ರೀರಂಗ ಕ್ಷೇತ್ರ ಬಹಳ ಜಯತೀರ್ಥರಿಗೆ ಮನಸ್ಸಿಗೆ ತುಂಬಾ ಅಲ್ಲಿ ಇರ್ಬೇಕು ಅಂತ ಅವ್ರ ನೆನಪಿಸಿ ಒಂದು ತಿಂಗಳುಗಳ ಕಾಲ ಅಲ್ಲಿದ್ರು. ಹಾಗಂತ ಪ್ರತಿಯೊಂದು ಕ್ಷೇತ್ರ ಪವಿತ್ರನೇ. ನಮ್ಗೆ ಜಯತೀರ್ಥರು ಒಂದು ತಿಂಗಳು ಇಲ್ಲಿದ್ರೆ ನಮ್ಗೆ ಪ್ರತಿಯೊಬ್ಬ ಮನೆಯನ್ನ ಹುಡುಕ್ತಾ ಹೋದ್ರೆ ಅವರು ಒಂದೊಂದು ಕ್ಷೇತ್ರದಲ್ಲಿ ವಾಸ ಮಾಡ್ತಾರೆ. ಜಯತೀರ್ಥರು ಒಂದು ತಿಂಗಳುಗಳ ಕಾಲ ಇಂಥ ಕ್ಷೇತ್ರ ಇದು ಅಂತ ಬಹಳ ವಿಶೇಷವಾಗಿ ವರ್ಣಿಸಿದ್ದಾರೆ. ಮತ್ತೆ ಜಯತೀರ್ಥರು ಮಾಡ್ತಾ ಇರೋ ಕಾರ್ಯಕ್ರಮ, ಅವರು ಕ್ರಮಗಳು ಏನೇನು ಮಾಡ್ತಾ ಇದ್ರು, ಕಡೆ ಸಂಚಾರ ಮಾಡಿದೆ ಅಂದ್ರೆ ಒಂದು ವನ್ಯಕಪ್ತ ಚಕ್ರ ಶಂಖ ಲಕ್ಷ್ಮ ಬಾಹುಮೂಲ. ವನ್ಯಕಪ್ತ ಶಂಖ ಚಕ್ರ ಅಂದ್ರೆ ನಮ್ಗೆ ಇತ್ತೀಚೆಗೆ ನಮ್ಗೆ ಆಯ್ತು ತಪ್ಪ ಉದಾಹರಣೆ. ಹೋದರೆಲ್ಲ ದೀಕ್ಷೆಯನ್ನ ಕೊಟ್ಟು ಹೋಗ್ತಾ ಇದ್ರು. ಒಂದು ಬಾಹು ಮೂಲಕ್ಕೆ ಚಕ್ರ, ಇನ್ನೊಂದು ಬಾಹು ಮೂಲಕ್ಕೆ ಶಂಖ. ಹೀಗೆ ಶಂಖ ಚಕ್ರಗಳನ್ನ ದೀಕ್ಷೆಯನ್ನ ಕೊಡ್ತಾ ತಾವು ಅನೇಕ ಜನರಿಗೆ ಅನುಗ್ರಹವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಇಂಥ ಜಯತೀರ್ಥ ಅನುಗ್ರಹವನ್ನು ನೆನಪಿಸ್ಕೊಳ್ಬೇಕು ಅಂದ್ರೆ ಅವರ ನ್ಯಾಯಸುಧಾ ಗ್ರಂಥ. ನಾವು ನ್ಯಾಯಸುಧಾ ಗ್ರಂಥದ ಬಗ್ಗೆ ಹೇಳ್ತಾ ವಾದರಾಜರ ಮಾತನ್ನ ಪಡೆಯೋ ಹಾಗೆ ಇಲ್ಲ. ವಾದರಾಜರು ನ್ಯಾಯಸುಧಾ ಗ್ರಂಥದ ಬಗ್ಗೆ ಹೇಳ್ತಾ ಶ್ರೀಕರೋ ಎಂ ಗ್ರಂಥ ಅಥವಾ ವಯಮೇವ ಸಾಕ್ಷಿಣ ಅಂತ ಮಾತನ್ನ ಹೇಳ್ತಾರೆ. ವಾದರಾಜರಂತ ಮಹಾನುಭಾವರು ಈ ಮಾತನ್ನ ಹೇಳ್ತಾ ಇದ್ರೆ ಆ ಮಹತ್ವ ಇದೆ ಆ ಗ್ರಂಥಕ್ಕೆ. ಶ್ರೀಕರ ಗ್ರಂಥ ಸಂಪತ್ತು, ಸಂಪತ್ತನ್ನ ಕೊಡುತ್ತೆ. ಲೌಕಿಕ ಸಂಪತ್ತು, ಆಧ್ಯಾತ್ಮಿಕ ಸಂಪತ್ತು, ಎರಡು ಸಂಪತ್ತನ್ನು ಇರೋ ಗ್ರಂಥ. ಆದ್ರೆ ಜಯತೀರ್ಥ ನ್ಯಾಯಸುಧಾ ಗ್ರಂಥ ಅದು ಎಲ್ಲಾದ್ರೂ ಕಿವಿಗೆ ಬೀಳ್ತಾ ಇದೆ ಅಂದ್ರೆ ಪಾಠಗಳ ಮುಖಾಂತರ, ಪ್ರವಚನಗಳ ಮುಖಾಂತರ ನಮ್ಗೆನಾದ್ರೂ ಕಿವಿಗೆ ದಿವಸ ಬೀಳ್ತಾ ಇದೆ ಅಂದ್ರೆ ಅದು ಜಯತೀರ್ಥ ಅನುಗ್ರಹ ಆಗ್ಲಿ ಒಂದು ರೂಪದಲ್ಲಿ ಬಂದು ಅವ್ರು ಇದ್ದಾರೆ ಅಂತ ಅರ್ಥ. ಯಾಕಂದ್ರೆ ಜಯತೀರ್ಥರು ಎಲ್ಲಿದ್ದಾರೆ ಅನ್ನುವ ಪ್ರಶ್ನೆಗೆ ಉತ್ತರ ಏನು? ನ್ಯಾಯಸುಧಾ ಗ್ರಂಥದಲ್ಲಿ ಇಡೀ ವ್ಯಾಪಿಸ್ಕೊಂಡು ಜಯತೀರ್ಥರು ಅಷ್ಟು ಇದ್ದಾರೆ. ನ್ಯಾಯಸುಧಾ ಗ್ರಂಥ ಹೇಳಿದ್ರೆ ಜಯತೀರ್ಥರ ಅನುಗ್ರಹ ಖಂಡಿತ. ಗ್ರಂಥ ಬಿಟ್ಟು ಹೋದ್ರೆ ನಮ್ಗೆ ಅವರ ಅನುಗ್ರಹ ಬಹಳ ಕಷ್ಟ. ಹಾಗೆ ಗುರುಗಳ ಅನುಗ್ರಹ ಆಗೋದಿಲ್ಲ. ಅದಕ್ಕೋಸ್ಕರನೇ ರಾಯರ ಅನುಗ್ರಹ ನಮ್ಗೆ ಸರಿಯಾಗಿ ಆಗ್ಬೇಕು ಅಂತ ಅವರ ಗ್ರಂಥ ನೋಡ್ಲೇಬೇಕು. ಅವ್ರು ಬರೆದ ಗ್ರಂಥಗಳ ಇದೊಂದು ಗ್ರಂಥವನ್ನು ಓದಲೇಬೇಕು. ಆ ರೀತಿಯಲ್ಲಿ ನಮ್ಗೆ ಈ ಸಂಸ್ಥೆ ಗುರುರಾದ ಅಸೋಸಿಯೇಷನ್ ಮುಖಾಂತರ ನೋಡ್ಬೋದು. ಅನೇಕ ಪುಸ್ತಕಗಳನ್ನ ಇಲ್ಲೇ ಪ್ರಕಟಣೆ ಮಾಡಿ ಇಲ್ಲಿ ಇಟ್ಟಿದ್ದಾರೆ, ನೋಡಿ ಗಮನಿಸ್ಬೋದು. ರಾಯರು ಬರೆದ ಗ್ರಂಥಗಳ ವಿವರಣೆ ಕನ್ನಡದಲ್ಲಿ ಸರಳವಾಗಿ ಅನುವಾದವನ್ನು ಮಾಡಿಸಿದ್ದಾರೆ. ಆ ಗ್ರಂಥಗಳು ಜಯತೀರ್ಥರ ಗ್ರಂಥಗಳು ಇದನ್ನೆಲ್ಲ ನಾವು ಪದೇ ಪದೇ ನಮ್ಗೆ ಯಾರು ಸಿಗ್ತಾರೆ ಅವ್ರ ಬಳಿ ಹೇಳ್ತಾ ನಾವು ಅದನ್ನ ಮಾಡ್ತಾ ಹೋಗ್ಬೇಕು. ಇನ್ನೊಂದು ಘಟನೆ ನಮ್ಗೆ ಈ ತಂತ್ರಗಳು ಅಂತ ಕೇಳ್ತಾ ಇರ್ತೀವಿ. ಈ ತಂತ್ರ ಆದ್ರೆ ನಮ್ ನೆನಪಾಗೋದು ಮಾಟ ಮಂತ್ರ ನೆನಪಾಗುತ್ತೆ ಚೆನ್ನಾಗಿ. ತಂತ್ರ ಮಂತ್ರಗಳು ವಸ್ತುತಃ ಒಳ್ಳೆಯ ತಂತ್ರಗಳಿದೆ ಬೇಕಾದಷ್ಟು. ಈ ಜಯತೀರ್ಥರ ಘಟನೆಯಲ್ಲಿ ಒಂದು ವಿಷಯ ನಡೀತು.
ಏನಂದ್ರೆ ಸಾಮಾನ್ಯ ದೊಡ್ಡವರ ವಿಷಯದಲ್ಲಿ ಈ ತರ ಕ್ಷುಲ್ಲಕರು ಕೆಟ್ಟವರು ಇಲ್ಲಿ ಪ್ರಯೋಗ ಮಾಡಿಸೋದು ಕೂಡ ಇದೇ ಒಂದು ಹೇಳ್ತಾರೆ. ಇಲ್ಲಿ ಜೈತ್ರೋದಯ ಅಂತ ಒಂದು ಗ್ರಂಥ, ಆ ಗ್ರಂಥದಲ್ಲಿ ಜೈತ್ರ ಉಲ್ಲೇಖ ಮಾಡ್ತಾ ಒಂದ್ ಕಡೆ ಅವರು ಶ್ರೀರಂಗ ಕ್ಷೇತ್ರದಲ್ಲೇ ಇದ್ರು ಒಂದು ತಿಂಗಳ ಕಾಲ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ ಅವರ ಜೀವನದಲ್ಲಿ. ಏನಂದ್ರೆ ಅವರು ವಾದಕ್ಕೆ ಅಂತ ಬಂದಿದ್ದಾರೆ. ಇವ್ರು ಬಂದು ಒಂದು ದಿವಸದಲ್ಲೇ ಹೊರಟಿದ್ರೆ ಬೇರೆಯವ್ರಿಗೆ ಯೋಚನೆ ಇರ್ತಾರಲ್ಲ, ಆದ್ರೆ ಆ ಶ್ರೀರಂಗ ಕ್ಷೇತ್ರದಲ್ಲಿರೋ ಕೆಲವರಿಗೆ ಅಸೂಯೆ ಶುರುವಾಯ್ತು. ಇವ್ರು ಬಂದ್ರೆ ನಮ್ಗೆ ಮರ್ಯಾದೆ ಹೋಗುತ್ತೀಗ, ನಾವೆಲ್ಲ ಇವ್ರ ಮುಂದೆ ಸೋಲ್ಬೇಕಾಗತ್ತೆ, ನಮ್ಮ ಮತ ಎಲ್ಲ ಬಿದ್ದೋಗತ್ತೆ ಅಂತ ಅವರಿಗೆ ಅಸೂಯೆ ಈರ್ಷೆಯಿಂದ ಶುರುವಾಯ್ತು. ಶುರು ಮಾಡೋರು ಏನ್ ಮಾಡಿದ್ರು, ಅವರು ಶಕ್ತಿ ಆರಾಧನೆ ಮಾಡ್ತಾ ಹೋದ್ರು. ಶಕ್ತಿ ಆರಾಧನೆ ಅಂತ ಶಾಕ್ತೇಯರು ಅಂತ ಕರೀತಾರೆ, ಶಕ್ತಿ ದೇವತೆ ಆರಾಧನೆ. ಶಕ್ತಿ ದೇವತೆ ಅಂದ್ರೆ ನಾವು ಲಕ್ಷ್ಮಿಯನ್ನ ತಗೊಳ್ತೇವೆ, ಲಕ್ಷ್ಮಿ ಆರಾಧನೆ ಮಾಡೋ ತಪ್ಪಲ್ಲ, ಲಕ್ಷ್ಮಿ ಬೇಕೇ ಬೇಕು, ಆದ್ರೆ ಲಕ್ಷ್ಮಿಯ ಆರಾಧನೆ ಮಾಡೋ ಕ್ರಮ ಸರಿ ಇರ್ಲಿಲ್ಲ. ಅವರು ಅವೇನ್ ಮಾಡ್ತಾ ಇದ್ರು, ಲಕ್ಷ್ಮಿ ಎಂದರೆ ವಿಷ್ಣು ಬ್ರಹ್ಮ ಮತ್ತೆ ರುದ್ರ ಮೂರು ಜನ ಹುಟ್ಟಿದ್ದೆ ಲಕ್ಷ್ಮಿಯಿಂದ ಅಂತ. ಈಗ ಒಂದು ವಿಷಯ, ಲಕ್ಷ್ಮೀ ದೇವಿಯಿಂದನೇ ಹುಟ್ಟಿದ್ದು ಮೂರು ಜನ ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ಲಕ್ಷ್ಮೀಪತಿ ನಾರಾಯಣ, ಆ ಲಕ್ಷ್ಮೀಪತಿ ನಾರಾಯಣ ಲಕ್ಷ್ಮೀ ಯಾಕೆ ಕೊಡ್ತಾರೆ, ಇದೊಂದು ಅಸಂಭವ ಅಸಂಭವ. ಆ ಕೆಲವು ದುಷ್ಟರು ಈಗ ಪ್ರಚಾರವನ್ನು ಮಾಡಿಕೊಂಡ್ರು, ಮಾಡಿ ಅವೇ ಮಾಡಿದ್ರು ಶಕ್ತಿ ಆರಾಧನೆ ಮಾಡ್ತಾ ಹೋದ್ರು. ಅದೇನಂದ್ರೆ ಕ್ಷುದ್ರ ತಂತ್ರ, ಅದೆಲ್ಲ ಆರಾಧನೆ ಮಾಡಿಕೊಂಡು ಹೇಗಾದ್ರೂ ಮಾಡಿ ಇವರನ್ನು ಸೋಲಿಸಬೇಕು ಅಂತ, ಇವರೇ ಪ್ರಯೋಗ ಮಾಡಿಸ್ಬೇಕು ಅಂತ ಹೊರಟು. ನಮ್ಗೆ ಅನ್ಸುತ್ತೆ ಎಂತ ಮೂರ್ತಾರೆ ಇವರೆಲ್ಲ ದುರ್ಗಣೆ ಮಾಡಿಸ್ಬೇಕು ಪ್ರಯೋಗಗಳು, ಇವರಿಗೆ ಅದು ವಾಪಸ್ ಪಡೆಯುತ್ತೆ ಅಂತ ನಡೆಯೋದಿಲ್ಲ. ಸರ್ ಇವರು ಪ್ರಯೋಗ ಮಾಡಿಸ್ಬೇಕು ಅಂತ ಮಾಡಿಸಿದ ಅಷ್ಟೊಂದಿಗೆ ಜೈತೀರ್ಥರು ಬಂದು ವಾದಕ್ಕೆ ಅಂತ ಕೂತಿದ್ದಾರೆ. ವಾದಕ್ಕೆ ಕೂತವರು ತಮ್ಮ ತಪಶಕ್ತಿ ಏನಿದೆ ಆ ತಪಶಕ್ತಿಯಿಂದ ಇವ್ರು ಯಾವ ದೇವತೆ ಆರಾಧನೆ ಮಾಡ್ತಾರೋ ಲಕ್ಷ್ಮೀ ದೇವಿ ಆಗಿರ್ಲಿಲ್ಲ, ಅದು ಸುಮ್ಮನೆ ಹೆಸರು ಶಕ್ತಿ ಅಂತ. ಆ ದೇವತೆನೆ ಓಡೋಗ್ಬಿಟ್ಟಂತೆ ಇವ್ರು ಬಂದು ಕೂತಿದ್ದಕ್ಕೆ, ಯಾಕೆಂದ್ರೆ ಇವರು ಬಂದ್ರೆ ಅಲ್ಲಿ ಪ್ರಾಣದೇವರು ಬಂದಿರ್ತಾರೆ, ಅಲ್ಲಿ ಒಳಗಡೆ ದೇವರೇ ಬಂದಿರ್ತಾರೆ, ಲಕ್ಷ್ಮೀಪತಿನೇ ಬಂದಿರ್ತಾರೆ, ಲಕ್ಷ್ಮಿಯೂ ಬಂದಿರ್ತಾರೆ. ಅವರೆಲ್ಲ ಬಂದ್ಮೇಲೆ ಅರ್ಥ ಶುದ್ಧ ದೇವತೆ ಓಡಿ ಹೋಗ್ಬಿಟ್ಟಂತೆ, ನಮ್ಗೆ ಸಹವಾಸನೆ ಬೇಡ ಅಂತ. ಸರ್ ಇವ್ರ ಕತೆ ಏನು, ಮುಂದೆ ಮಾತನಾಡಲಿಕ್ಕೆ ಇವ್ರಿಗೆ ಆಗ್ಲಿಲ್ಲ, ಮಾತನಾಡಲಿಕ್ಕೆ ಆಗ್ತಾ ಇಲ್ಲ ಪ್ರತಿವಾದಿಗಳಿಗೆ, ಅವರಿಗೆ ತಮ್ಮ ತಾವು ತಪ್ಪು ಮಾಡಿದ್ದು ಗೊತ್ತಾಯ್ತು. ಪ್ರಾರ್ಥನೆ ಮಾಡ್ಕೊಳ್ತಾರಂತೆ ಕೊನೆಗೆ ಜಯತೀರ್ಥರು, ನಮ್ಗೆ ಮಾತಿನ ಶಕ್ತಿ ನೀಡಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಗ ಮಾತಿನ ಶಕ್ತಿಯನ್ನ ಅವರೇ ನೀಡಿ ಅನುಗ್ರಹ ಮಾಡಿ ಹೋಗಿ ಮುಂದೆ ಈ ತಪ್ಪನ್ನ ಮಾಡಬೇಡಿ ಅಂತ ಕಳಿಸ್ತಾರೆ. ಈ ಶಕ್ತಿ ಹೇಗೆ ಬಂತು, ಮಾತಿನ ಶಕ್ತಿ ಅನುಗ್ರಹ ಅಂದ್ರೆ ಅದಕ್ಕೂ ಒಂದು ಜಯತೀರ್ಥರ ಘಟನೆ. ಜಯತೀರ್ಥರು ಒಮ್ಮೆ ತಪಸ್ಸನ್ನು ಮಾಡ್ತಾ ಇರ್ತಾರೆ, ಅವರು ಇಷ್ಟು ನ್ಯಾಯಸುತ ಗ್ರಂಥ ಮತ್ತೆ ಅನೇಕ ಗ್ರಂಥಗಳು ಇದು ಅಂತ ಹೇಳಿದ್ರೆ ಅಷ್ಟೇ ನಾನು ನ್ಯಾಯಸುತ ಮೇರುತ್ತಿ ಆ ಗ್ರಂಥ ಹೇಳಿದ್ಕೊಂಡ್ರೆ ಸಾಕು, ಜಯತೀರ್ಥರ ಸಮಗ್ರ ಪರಿಚಯ ಆಯ್ತು ಅಂತ. ಆ ಗ್ರಂಥ ಅಷ್ಟು ಬರೀಬೇಕು ಅಂದ್ರೆ ಒಂದು ಮಾತಿದೆ, ಶೇಷದೇವರ ಅನುಗ್ರಹ ಆಗದೇನೆ ವ್ಯಾಖ್ಯಾನ ಪಾಠ ಪ್ರವಚನಗಳಾಗ್ಲಿ ಗ್ರಂಥ ಲೇಖನಗಳಾಗ್ಲಿ ಯಾವುದು ಸುಲಭವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶೇಷದೇವರ ಅನುಗ್ರಹ ಆಗೋದು ಹೇಗೆ, ಅವರ ಅನುಗ್ರಹ ಆಗ್ಬೇಕಲ್ಲ. ಒಂದು ಸಲ ಇವರು ಜಯತೀರ್ಥರು ಧ್ಯಾನ ಮಾಡ್ತಾ ಕೂತ್ರೆ ಶೇಷದೇವರೇ ತಾವು ಬಂದು ಇವರು ಒಳಗಡೆ ಹೊಕ್ಕಿದ್ರಂತೆ, ನಾಲಿಗೆ ಮೇಲೆ ಅವರ ಅನುಗ್ರಹ ಮಾಡಿದ್ರು ಅಂತ. ನಮ್ಗೆ ಜಯತೀರ್ಥರ ಈ ಘಟನೆಯಲ್ಲಿ ನಾವು ದುರ್ಗಾದೇವಿಯನ್ನ ಸ್ಮರಣೆ ಮಾಡ್ಕೊಳ್ಳೋದಿದೆ. ಅವರು ತಪಸ್ಸನ್ನ ಮಾಡಿದ್ರು ಗ್ರಂಥ ಬರೆಯುವ ಮುಂಚೆ, ಎರಗೊಳ್ಳ ಗುಹೆಯಲ್ಲಿ ಅವರು ಗ್ರಂಥ ರಚನೆ ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ರು. ಮಾಡ್ತಾ ಅದ್ರ ಮುಂಚೆ ಅವರು ಒಂದು ಲೇಖನೆ ಮತ್ತೆ ಅಳಿಸ್ಲಿಕ್ಕೆ ಒಂದು ಸಾಧನೆ ಖಂಡ ಮತ್ತೊಂದು ಶೋಧನ ಏನಿದೆ ಅದನ್ನ ದುರ್ಗಾದೇವಿ ಮತ್ತು ಅನುಗ್ರಹ ಮಾಡಿ ಇದನ್ನ ಇಟ್ಕೊಂಡು ಬರೀರಿ, ನೀವು ಸಂಪೂರ್ಣ ಇನ್ನು ಮುಂದೆ ಜಗತ್ತಿಗೆ ಒಳ್ಳೆ ಗ್ರಂಥಗಳನ್ನ ನಿರ್ಮಾಣ ಮಾಡಿಕೊಡ್ತೀರಿ ಅಂತ ದುರ್ಗಾದೇವಿ ಅನುಗ್ರಹ ಅಂತ ಕೆಲವರು ಹೇಳ್ತಾರೆ. ವಾಸ್ತವಿಕವಾಗಿ ಇನ್ನೊಂದು ಕೆಲವರು ಹೇಳೋ ಪ್ರಕಾರ ವಾಯುದೇವರೇ ಪ್ರಾಣದೇವರೇ ಬಂದು ಲೇಖನಿ ಕೊಡ್ತಾರೆ, ಬರೆಯೋ ತಪ್ಪ ಲೇಖನಿ ಇದೆ ಆ ಲೇಖನಿಯನ್ನು ಕೊಟ್ಟು ನೀವು ಬರೀರಿ ಅಂತ. ಅದೇ ಅದಕ್ಕೋಸ್ಕರನೇ ಸರ್ವಮೂಲ ಗ್ರಂಥಗಳಿಗೆ ಆಚಾರ್ಯ ಗ್ರಂಥಗಳಿಗೆ ಅಷ್ಟು ವಿವರಣೆ ಮಾಡಲಿಕ್ಕೆ ಅವ್ರಿಗೆ ಶಕ್ತಿ ಹೇಗೆ ಬಂತು ಅಂದ್ರೆ ಅವ್ರ ಕೈಯಲ್ಲಿ ಹಿಡಿದ ಆ ಲೇಖನಿ ಏನಿದೆ ಆ ಲೇಖನಿಯಲ್ಲಿ ಅಷ್ಟು ಶಕ್ತಿ ಇತ್ತು, ಅವರೇ ಕೊಟ್ಟಿದ್ದು, ಅದರಿಂದ ಪೂರ್ಣ ಅನುಭವಿಸಿದ್ರು ಅಂತ. ಈ ರೀತಿ ಜಯತೀರ್ಥರ ಈ ಅನೇಕ ವಿಷಯಗಳನ್ನ ಅವರ ಘಟನೆಗಳನ್ನ ನಾವು ನೋಡ್ತಾ ಬಂದ್ವಿ. ಇನ್ನು ಮುಖ್ಯ ಮತ್ತೊಂದು ಕೃತಿ ಮಧ್ಯಮಾರ, ಜಯತೀರ್ಥರು ಅಂದ್ರೆ ಮೂರು ಗ್ರಂಥ ನೆನಪಿಸ್ಕೊಳ್ಬೇಕು, ಇಲ್ಲ ನಮ್ಗೆ ಅದೇ ಪ್ರಸಿದ್ಧ. ಒಂದು ನ್ಯಾಯಸುಗ, ಮತ್ತೊಂದು ಮಧ್ಯಮಾರ, ಸ್ವಲ್ಪ ಶಾಸ್ತ್ರ ಪರಿಚಯದವರು ಪ್ರಮಾಣ ಪದ್ಧತಿ, ಮೂರು ಗ್ರಂಥ ಹೇಳ್ತಾ ಇರ್ತೀವಿ. ಇದು ವಾರಾವಳಿ ಅಂತ ಇವತ್ತು ಗ್ರಂಥ ಇದೆ, ಅದು ವಾರಾವಳಿ ಗ್ರಂಥ ಅಂತ ಒಂದು ಅಪರೂಪದ ಗ್ರಂಥ. ಅದು ಪ್ರತ್ಯವಾರ ಗ್ರಂಥ ಬಂದ್ರೆ ಅದ್ರ ದೇವರ ಪೂಜೆಯನ್ನು ಮಾಡ್ತೀವಿ, ಪ್ರತಿ ದಿವಸ ದೇವರ ಪೂಜೆ ಮಾಡ್ತೀವಿ. ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅನಿವಾರ್ಯ ಕೆಲವು ಸರಿ ಆ ಪರಿಸ್ಥಿತಿ ನೋಡಿದ್ರೆ ದೇವರ ಪೂಜೆ ಮಾಡಬೇಕು ಅಂತ ಅನ್ಸಲ್ಲ ನಮಗೆ, ಯಾಕಂದ್ರೆ ಅಂತ ಸ್ಥಳಕ್ಕೆ ಹೋದಾಗ ಆ ಅಶುಚಿ ಕ್ಷೇತ್ರ ನೋಡಿದಾಗ ಕೆಲವರು ಮಾಡೋದಿಲ್ಲ, ಕೆಲವರು ಅಶುಚಿ ಅದೇನಿಲ್ಲ ನಮ್ಮ ಮನಸ್ಸೆಲ್ಲ ಅಶುಚಿ ಅಷ್ಟೇ,
ಯಾವ ಕ್ಷೇತ್ರ ಅದೊಂದು ಸ್ವಲ್ಪ ಪುಣ್ಯವಾಗಿ ಆ ಕ್ಷೇತ್ರ ಕೂಡ ಸ್ವಲ್ಪ ಚೆನ್ನಾಗಿ ಜಾಗ ಮಾಡ್ಕೊಂಡು ಅಲ್ಲಿ ಕೂತು ದೇವರ ಪೂಜೆಯನ್ನು ಮಾಡಬೇಕು ಅಂತ ಒಬ್ಬೊಬ್ಬರೊಂದು ಭಾವನೆ. ಅದೇ ರೀತಿ ಪದ್ಯಮಾಲಾಕಂತ ವೈಶಿಷ್ಟ್ಯ ಏನಂದ್ರೆ ದೇವರ ಪೂಜೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಸಾಮಾನ್ಯ ನಾವೇನು ಯೋಚನೆ ಮಾಡ್ತೀವಿ, ನ್ಯಾಯಸ್ಥಾನಂತ ಬರ್ದಾಯ್ತು ನಮ್ಗೆ ಅದರಿಂದ ಏನು, ನಾವು ಅದನ್ನ ಹೇಳೋದು ನಮ್ಗೆ ತಿಳಿಯಂತ ಅಂದ್ರೆ ದೇವರ ಪೂಜೆಯನ್ನ ಮಾಡೋದು ಹೇಗೆ, ಅಲ್ಲಿ ಯಾವ್ಯಾವ ಮಂತ್ರಗಳನ್ನ ಬಳಸಬೇಕು ಅದನ್ನು ಜಯತೀರ್ಥರು ಅಷ್ಟು ಸೊಗಸಾಗಿ ನಾವು ಪದ್ಯಮಾಲ ಅನ್ನೋ ಗ್ರಂಥದಲ್ಲಿ ಬರೀತಾರೆ. ಅಲ್ಲಿ ಹೇಳ್ದವ್ರು ಮಾತಾಡ್ತಾರೆ ನೋಡಿ, ದೊಡ್ಡವರಿಗೆ ಈ ಜನರ ಮೇಲೆ ಭಾವನೆ ಹೇಗಿರುತ್ತೆ ಅದಕ್ಕೆ ಜನರು ತಾವು ಕಷ್ಟವಾಗಿ ಕೊಟ್ರೆ ಯಾರು ತಗೊಳಲ್ಲ, ಸುಲಭವಾಗಿ ಹೇಳಿದ ತಗೊಳ್ತಾರೆ, ಕಷ್ಟವಾಗಿ ಹೇಳಿದ ನಮ್ಗೆ ಸಂಬಂಧ ಇಲ್ಲ, ಒಂದ್ ಎರಡು ನಿಮಿಷ ಮುಗಿ ಸಾಕು ಇದ್ರ ಬಗ್ಗೆ ಸವಾಸನೆ ಬೇಡ ಅಂತ ಹೊರಟು ಬಿಡ್ತಾರೆ. ಅಂತದಲ್ಲ ಅವ್ರು ಹೇಳ್ತಾರೆ, ಪದ್ಯ ಪಾಠೆ ಮನುಷ್ಯಾಣ ಶ್ರಮೋ ನಾತಿ ಭವೇ ರೀತಿ. ನಾನು ಪದ್ಯವಾದ ಗ್ರಂಥ ಯಾಕೆ ಬರ್ದೆ, ಶ್ಲೋಕಗಳ ಮುಖಾಂತರ ಯಾಕೆ ಈ ಶಿಖ ಗ್ರಂಥ ಬರ್ದೆ ಅಂದ್ರೆ ಶ್ಲೋಕಗಳನ್ನ ಹೇಳ್ಕೊಟ್ರೆ ಜನರು ಕಲ್ತ್ಕೊಳ್ತಾರೆ, ಕಲ್ತ್ಕೊಳ್ಳೋ ಮುಖಾಂತರ ಬೇಗ ತಲೆ ಹೋಗುತ್ತೆ ಅಂತ ಹೇಳಿ ಶ್ರಮ ಜಾಸ್ತಿ ಆಗಲ್ಲ ಅಂತ ಗ್ರಂಥ ಬರ್ದೆ ಅಂತ. ಮಹಾನುಭಾವರ ಎಷ್ಟು ಕಾನೂನಿ ಅಂದ್ರೆ ನಮಗೋಸ್ಕರ ಗ್ರಂಥ ಬರೀಬೇಕಾಗಿದೆ ಅಂತ ಇಲ್ಲ, ಬರ್ದಿದ್ದು ಶ್ಲೋಕ ರೂಪದಲ್ಲಿ ಪಾಪ ಕಷ್ಟಪಟ್ಟು ಬರ್ದಿಲ್ಲ. ಯಾಕೆ ಬರ್ದಂದ್ರೆ ಒಮ್ಮೆ ಪದ್ಯಮಾಲ ಗ್ರಂಥ ಯಾವೊಂದು ಸಂದರ್ಭದಲ್ಲಿ ದೇವರ ಪೂಜೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನೀವು ಸಾಧ್ಯನೇ ಇಲ್ಲ. ಆದ್ರೆ ಪದ್ಯಮಾಲ ಗ್ರಂಥ ಅಂತ ಯಾವಾಗ ಇಟ್ಕೊಳ್ಬೇಕಂತೆ ಕೈನಲ್ಲಿ, ನಮ್ಗೆ ಮೊಬೈಲ್ ಇದ್ದೇ ಇರುತ್ತೆ ಅಂತ ಪದ್ಯಮಾಲ ಗ್ರಂಥ ಅಂತ ಇದ್ದೇ ಇರುತ್ತೆ PDF ಮುಖಾಂತರ. ಆ ಪದ್ಯಮಾಲ ಗ್ರಂಥದ ಒಂದಿಷ್ಟು ಶ್ಲೋಕಗಳನ್ನಾದ್ರೂ ಓದ್ಬಿಡ್ಬೇಕಂತೆ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ. ಅನಿವಾರ್ಯ ಸಂದರ್ಭದಲ್ಲಿ ಈ ರೀತಿ ಶ್ಲೋಕಗಳನ್ನ ಹೇಳ್ಕೊಂಡ್ರೆ ಪೂರ್ಣ ಪೂಜೆಯ ಫಲ ಅದು ನಮ್ಗೆ ಸಿಗುತ್ತೆ ಅಂತ. ಪ್ರಮಾದೋ ನಿರೋಧಾತ್ವ ಅರೇ ಪೂಜಾ ಭವೇನ್ನ ಚೇತ್ ಪಠನಾತ್ ಪದ್ಯಮಾಲಾಯ ನರಃ ಪೂಜಾ ಫಲಂ ಲಭೇತ್ ಅಂತ. ಪೂಜೆಯ ಫಲ ನಮಗೆ ಸಿಗುತ್ತೆ ಅಂತ, ಯಾವುದೋ ಒಂದು ಅಚಾನಕ್ ಆಗಿ ಅದು ನಮ್ಗೆ ಆಗಲಿಲ್ಲ ಅವತ್ತಿನ ದಿವಸ ಮಾಡ್ಲಿಕ್ಕೆ, ನಿರೋಧಾತ್ಮ ಯಾರು ತಡೆ ಮಾಡಿದ್ರು ಪೂಜೆ ನೆರವೇರಿಸಲಿಕ್ಕಾಗಿಲ್ಲ, ಅನೇಕ ರೀತಿ ತೊಂದರೆ ಬಂದಾಗಲು ಏಕೈಕ ಉಪಾಯ ಅಂದ್ರೆ ಅದು ಪದ್ಯಮಾಲಾದ ಪಠನ ಅಂತ. ಇಲ್ಲಿಯವರೆಗೆ ನಾವು ಜಯತೀರ್ಥರ ಮೊದಲಿನ ಭಾಗದಿಂದ ಹಿಡಿದು ಕೊನೆಯ ಜೀವನ ಚರಿತ್ರೆ ಕೊನೆಯ ಭಾಗದವರೆಗೆ ವಿವರಣೆಯನ್ನ ನಾವು ನೋಡಿದ್ದೀವಿ. ಇದರಲ್ಲಿ ನಮ್ಗೆ ಅವರ ಮೇಲೆ ಅನೇಕ ಪದ್ಯಗಳನ್ನ ರಚನೆ ಮಾಡಿದವರು ಇದ್ದಾರೆ. ಒಬ್ಬೊಬ್ಬರು ಮಹಾನುಭಾವರು ಒಂದೊಂದು ಒಂದು ಮಾತಿದೆ ಏನಂದ್ರೆ ರಾಯರಾಗಿ ವ್ಯಾಸರಾಜರಾಗಿ ಯಾರೇ ಏನೇ ಮಾತನಾಡಿದ್ರು ಅದರಿಂದ ಜಯತೀರ್ಥ ಎಂಬ ಸಮುದ್ರ ಇದೆ, ಸಮುದ್ರದ ಒಂದು ಬಿಂದು ಒಂದು ತೊಟ್ಟು ಅಷ್ಟೇ ಇದೆ ಅವರ ಮಾತುಗಳು ಅಂತ ಮಾತನಾಡಿದ್ರೆ ಅಂತ ಜಯತೀರ್ಥರ ಆರಾಧನಾ ಮಹೋತ್ಸವದ ಪುಣ್ಯ ಈ ದಿವಸದಲ್ಲಿ ನಾವೆಲ್ಲ ಆ ಜಯತೀರ್ಥ ಪವಿತ್ರವಾದ ಚರಿತ್ರ ಶ್ರವಣವನ್ನ ಮಾಡಿದ್ದೀವಿ. ಮುಖ್ಯ ನಾವು ಈ ಚರಿತ್ರೆಯನ್ನ ಶ್ರವಣ ಮಾಡಿದ್ದಕ್ಕೆ ಏನು ಫಲ, ನಮ್ಮ ಒಳಗಿನ ಶತ್ರುಗಳ ಪರಿಹಾರ ಆಗ ಹೇಳಿದಂತೆ, ಆ ಒಳಗಿನ ಶತ್ರುಗಳ ಪರಿಹಾರ ಆಗಿ ನಾವು ಒಳ್ಳೆಯ ಸಾಧನಾ ಮಾರ್ಗಕ್ಕೆ ಹೋಗೋಣ. ನಮ್ಮ ಜೀವನದಲ್ಲಿ ಯಾವತ್ತು ಜಯ ಅದು ಖಂಡಿತವಾಗಿ ಆ ಜಯತೀರ್ಥರು ಪಾಲಿಸಿ ರಾಯರ ಮುಖಾಂತರ ಆ ಜಯತೀರ್ಥರು ನಮಗೆ ಇಂದಿನ ವಿಶೇಷ ದಿವಸದಲ್ಲಿ ಗುರುಗಳು ಜಯತೀರ್ಥರು ಹಾಗೆ ರಾಯರು ಮಧ್ವಾಚಾರ್ಯರು ಹಾಗೆ ಶ್ರೀಕೃಷ್ಣ ಇವರೆಲ್ಲರೂ ನಮಗೆ ವಿಶೇಷವಾಗಿ ಅನುಗ್ರಹ ಮಾಡಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥನೆಯ ಮಾಡುತ್ತಾ ಮತ್ತೊಮ್ಮೆ ಗುರುರಾಜ ಅಸೋಸಿಯೇಷನ್ ಈ ಸಂಸ್ಥೆ ಅಭಿನಂದನೆಯನ್ನು ಸಲ್ಲಿಸ್ತಾ ಶ್ರೋತೃಗಳಾದ ನಮ್ಮೆಲ್ಲರಿಗೂ ವಿಶೇಷವಾಗಿ ಇವತ್ತಿನ ದಿವಸ ರಾಯ ಭಕ್ತರಾಗಿ ಬಂದು ಜಯತೀರ್ಥರ ಅವರ ಗುರುಗಳ ಬಗ್ಗೆ ಕೇಳಿ ನೀವು ಪವಿತ್ರರಾಗಿದ್ದೀರಿ, ನೀವೆಲ್ಲರೂ ಅನುಗ್ರಹ ಆಗಿದ್ದ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ಉಪನ್ಯಾಸವನ್ನು ದುರ್ಬಂಧಕದ ವ್ಯಾಸತೀರ್ಥ ದುರ್ಬಂಧಕದ ಭಾರತೀಯ ಗಣಪುತ್ರ ಪ್ರಾಣಾಂತಕದ ಶ್ರೀಮಂಗಲ ಉಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣ.